नमस्कार गेळेयरे, कॉम्पिटेटिव वर्ल्ड कन्नड यूट्यूब चानल गे निम्मेल्लरिगू आत्मीयवाद स्वागत। ई दिनद मादरि प्रश्न पत्रिकेयन्न बिडिसोण। अदक्किन्न मुंचे नम्म चानल गे यारु सब्सक्राइब आगिल्ल सब्सक्राइब माड्कोळ्ळि, बेल ऐकान् ओत्तुव मूलक नोटिफै आगिरि। ओके, इवत्तिंदु 21 सि अंत माड्तिद्वि, 21 क्वेश्चन पेपर कंप्लीट इवत्तिगे कंप्लीट आगुत्ते। ओके, अदरल्लि नावु इन्नु एनेनु कंप्लीट माडिद्दीवप्प अंद्रे 25 मार्क्स इन मैथमेटिक्स आंड रीजनिंग, ओके, आंड करंट अफेर्स माडिद्दीवि, ಮತ್ತೆ ಜನರಲ್ ಸೈನ್ಸ್ ಇವತ್ತಿಗೆಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಇದು 21 ಕ್ವೆಶ್ಚನ್ ಪೇಪರ್ ಇಂದ. ಓಕೆ, ಸ್ಟಾರ್ಟ್ ಮಾಡೋಣ ನೋಡಿ. 4 kg ವಸ್ತುವು 5 m/s ವೇಗದಲ್ಲಿ ಅಡ್ಡಲಾಗಿ ಚಲಿಸುತ್ತಿದೆ. ಅದರ ವೇಗವನ್ನು 10 m/s ಹೆಚ್ಚಿಸಲು ಈ ವಸ್ತುವಿನ ಮೇಲೆ ಮಾಡಬೇಕಾದ ಕೆಲಸದ ಪ್ರಮಾಣ ಎಷ್ಟು ಅಂತಂದು ಕೇಳಿದರೆ, ಅಂದರೆ ವರ್ಕ್ ಎಷ್ಟು ಇದು ಮಾಡಬೇಕು ಅಂತಂದು ಹೇಳಿ. ಓಕೆ, ಫಸ್ಟ್ ನಾವು ಏನೇನು ಕೊಟ್ಟಿದ್ರೆ ಅದನ್ನು ಬರ್ಕೊಳ್ಳೋಣ. ಓಕೆ, ದ್ರವ್ಯರಾಶಿ, ಓಕೆ, ಇದನ್ನು ಮಾಸ್ ಅಂತಂದೇಳಿ ಕರಿತೀವಿ. ದ್ರವ್ಯರಾಶಿ ಕೊಟ್ಟಿದ್ದಾರೆ 4 kg. ಓಕೆ, ಇನ್ನೇನು ಕೊಟ್ಟಿದ್ದಾರೆ, ಪ್ರಾರಂಭಿಕ ವೇಗ. ಇದನ್ನು ಏನಂತ ಕರಿತೀವಪ್ಪ ಅಂದರೆ ಯು ಅಂತಂದೇಳಿ ಕರಿತೀವಿ. ಓಕೆ, ಯು ಎಷ್ಟು ಕೊಟ್ಟಿದ್ದಾರೆ, 5 m/s. ಓಕೆ, ಆಮೇಲೆ ಅಂತಿಮ ವೇಗ, ಇದನ್ನು ವಿ ಅಂತಂದೇಳಿ ಕರಿತೀವಿ. ಎಷ್ಟು ಕೊಟ್ಟಿದ್ದಾರೆ, 10 m/s. ಓಕೆ, ಈಗೇನು ಕೇಳಿದ್ದಾರೆ, ವರ್ಕ್ ಬಗ್ಗೆ ಕೇಳಿದಾರಲ್ವಾ. ಕೆಲಸ ಅಥವಾ ವರ್ಕ್ ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್. ಓಕೆ, ಇದನ್ನು ಮಾಡಬೇಕಂತಂದರೆ ಫಸ್ಟ್ ನಮಗೆ ವರ್ಕಿನ ಸೂತ್ರ ಗೊತ್ತಿರಬೇಕು. ಓಕೆ, ವರ್ಕ್ ಈಕ್ವಲ್ಸ್ ಟು 1/2 mv² ಅಂತಂದೇಳಿ. ಓಕೆ, ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಪ್ರಾರಂಭಿಕ ವೇಗನೂ ಕೊಟ್ಟಿದ್ದಾರೆ ನೋಡಿ. ಪ್ರಾರಂಭಿಕ ವೇಗನೂ ಕೊಟ್ಟಿದ್ದಾರೆ ಮತ್ತು ಅಂತಿಮ ವೇಗ ಕೊಟ್ಟಿದ್ದಾರೆ. ಓಕೆ, ಇವೆರಡು ಡಿಫ್ರೆನ್ಸ್ ತಗೊಂಡ್ರೆ ಮಾತ್ರ ನಮಗೆ ಎಷ್ಟು ಇದಕ್ಕೆ ಫೋರ್ಸ್ ಅಥವಾ ಕೆಲಸವನ್ನು ಕೊಡಬೇಕು ಅಂತಂದೇಳಿ ಗೊತ್ತಾಗುತ್ತೆ. ಓಕೆ, ಈಗ ನೋಡೋಣ ನಾವು. ವರ್ಕ್ ಈಕ್ವಲ್ಸ್ ಟು 1/2 mv² ಮೈನಸ್ 1/2 mu² ನೋಡಿ, ಎಮ್ ವಿ ಸ್ಕ್ವೇರ್ ಅಲ್ಲ, ಇದು ಎಮ್ ವಿ ಯು ಸ್ಕ್ವೇರ್. ಓಕೆ, ಇದನ್ನು ನೋಡಿ, ಇಲ್ಲಿ ಕಾಮನ್ ಏನಿದೆ 1/2 m ಇದೆ, ಇಲ್ಲಿ ಕೂಡ 1/2 m ಇದೆ. ಇದನ್ನೇನು ಮಾಡೋಣ, ಕಾಮನ್ ಇರೋದನ್ನ ಹೊರಗಡೆ ತೊಗೊಳೋಣ. 1/2 m ಹೊರಗಡೆ ತೊಗೊಂಡ್ರೆ ಇನ್ನೇನು ಉಳಿಯುತ್ತೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಓಕೆ, ಇದಕ್ಕೆ ಸೂತ್ರ ಏನಾಗುತ್ತೆ, ಈ ಥರ ಏನಾದರೂ ಕೊಟ್ಟು ಕೇಳಿದ್ರಪ್ಪ ಕ್ವಶನ್ ಅಂತಂದು ಹೇಳಿದರೆ, ಇದಕ್ಕೆ ಸೂತ್ರ 1/2 m ಬ್ರಾಕೆಟ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತಂದು ಹೇಳಾಗುತ್ತೆ. ಓಕೆ, ಈಗ ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬರ್ಕೊಳ್ಳೋಣ. ಎಮ್ ಅಂತಂದ್ರೆ ಏನು ಹೇಳಿದ್ವಿ, 4 kg ಹೇಳಿದ್ವಲ್ಲ, ಮಾಸ್ ಇಂಟು 4. ವಿ ಅಂತಂದು ಹೇಳಿದರೆ 10² ಯು ಅಂತಂದು ಹೇಳಿದರೆ 5² ಇಲ್ಲೇ ಮೈನಸ್ ಮಾಡಬೇಡಿ, ಫಸ್ಟಿಗೆ ಮೈನಸ್ ಮಾಡಬೇಡಿ. ಓಕೆ, ಏನಾಗುತ್ತೆ ಅಂತಂದರೆ ಮತ್ತೆ ಆನ್ಸರ್ ತಪ್ಪಾಗುತ್ತೆ. ಈಗ ಸ್ಕ್ವೇರ್ ರೂಟ್ನ ತಗೊಂಡು ಆಮೇಲೆ ಮೈನಸ್ ಮಾಡಿ. ಓಕೆ, 10 × 100 ಮೈನಸ್ 5 × 5 = 25. ಈಗ 2 × 1 = 2, 2 × 4 ಆಯ್ತಲ್ವಾ, ಉಳಿದಿದ್ದೇನು 2 ಆಯಿತು. ಈಗ 100 × 25 ಆದರೆ ಎಷ್ಟಾಗುತ್ತೆ, 75 × 2 ಉಳಿತು. ಓಕೆ, ವರ್ಕ್ ಕಾಸ್ಟ್ ಎಷ್ಟಾಗುತ್ತೆ, 0 × 7 = 14 = 1 = 15. 150 ಜೂಲ್ ಶಕ್ತಿಯನ್ನು ಅಥವಾ ಜೂಲ್ ಕೆನಂತಿ ಕೆಲಸವನ್ನು ಶಕ್ತಿಯನ್ನು ಕೊಡಬೇಕಾಗುತ್ತೆ. ಓಕೆ, ಇದೇನು ನೋಡ್ಬೇಕಂದ್ರೆ 5 m/s - 10 m/s ಹೆಚ್ಚಿಸ್ಬೇಕಪ್ಪ ಅಂದರೆ 150 ಜೂಲ್ ಶಕ್ತಿಯನ್ನು ಕೆಲಸ ಅಥವಾ ಶಕ್ತಿಗೆ ಜೂಲಲ್ಲಿ ಬರೋದು. ಓಕೆ, ಅಷ್ಟು ಪ್ರಮಾಣದ ಶಕ್ತಿಯನ್ನು ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್, 150 ಜೂಲ್. ನೆಕ್ಸ್ಟ್ ಒನ್, ಧ್ವನಿ ತರಂಗವು 4000 Hz ನೋಡಿ, ಧ್ವನಿ ತರಂಗ ಇದೆಯಲ್ಲ, 4000 Hz ಆವರ್ತನ ಮತ್ತು 0.4 m ತರಂಗಾಂತರವನ್ನು ಹೊಂದಿರುತ್ತದೆ. ಧ್ವನಿ ತರಂಗವು 3.2 km ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ ಕೇಳ್ತಿದ್ದಾರೆ ಇಲ್ಲಿ ನೋಡಿ. ಸಮಯ ಎಷ್ಟು ಅಂತಂದು ಹೇಳಿ, ತೆಗೆದುಕೊಂಡ ಸಮಯ ಎಷ್ಟು. ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಫಸ್ಟ್. ನಮಗೇನು ಗೊತ್ತು ಗೊತ್ತಾ, ಬರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಏನೇನು ಪಾಯಿಂಟ್ಸ್ ಇದ್ದಾವೆ ಡೈರೆಕ್ಟಾಗಿ ಕಾಣಿಸುತ್ತೆ ನಮಗೆ. ಓಕೆ, ಆವೃತ್ತಿ ಕೊಟ್ಟಿದ್ದಾರಲ್ವಾ. ಓಕೆ, ಆವೃತ್ತಿ ಎಷ್ಟಿದೆ, 4000 Hz ಇದೆ. ಎಚ್ ಜೆಡ್ ಇದು, ಎಚ್ 2 ಅಲ್ಲ. ಮತ್ತೇನು ಕೊಟ್ಟಿದ್ದಾರೆ, ತರಂಗಾಂತರ.
ತರಂಗಾಂತರ ಎಷ್ಟು ಕೊಟ್ಟಿದ್ದಾರೆ 0.4 ಮೀಟರ್ ಕೊಟ್ಟಿದ್ದಾರೆ ಮತ್ತೆ ಏನು ಕೊಟ್ಟಿದ್ದಾರೆ ದೂರ ದೂರ ಎಷ್ಟಿದೆ 3.2 ಕಿಲೋಮೀಟರ್ ಇದೆ ಮತ್ತೆ ಏನು ಕೊಟ್ಟಿದ್ದಾರೆ ಇನ್ನೇನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ ಲಾಸ್ಟ್ ಅಲ್ಲಿ ಸಮಯ ಸಮಯನ ಕ್ವೆಶ್ಚನ್ ಮಾರ್ಕ್ ಓಕೆ ಈಗ ನೋಡಿ ನಾವು ನಾವು ಸಮಯ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಪ್ಪ ಅಂದ್ರೆ ನೋಡಿ ನಾರ್ಮಲ್ ಆಗಿ ಹಾಕೊಂಡಿರ್ತೀವಲ್ಲ ನಾವು ಸಮಯ ಈಕ್ವಲ್ಸ್ ಟು ದೂರ ಡಿವೈಡೆಡ್ ಬೈ ವೇಗ ಅಂತ ಅಂತ ಹೇಳ್ತೀವಿ ಓಕೆ ಒಂದು ಎಷ್ಟೋ 100 ಕಿಲೋಮೀಟರ್ ಐತೆ ಓಕೆ 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ಎಷ್ಟು ಅವರ್ ತಗೊಳುತ್ತೆ 2 ಕಿಲೋಮೀಟರ್ಸ್ ಅಥವಾ 2 ಅವರ್ಸ್ ಟೈಮ್ ತಗೊಳುತ್ತೆ ಅಲ್ವಾ ಹಾಗಾಗಿ ಓಕೆ ಈ ದೂರನ ಇದೆ ಅಲ್ವಾ ಈ ದೂರನ ಏನು ಮಾಡಬಹುದುಪ್ಪ ಅಂದ್ರೆ 3.2 ಕಿಲೋಮೀಟರ್ ಅನ್ನ ಅದನ್ನ ಮೀಟರ್ ಗೆ ಕನ್ವರ್ಟ್ ಮಾಡೋಣ ಯಾಕಂದ್ರೆ ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ ಅಲ್ವಾ ಇದನ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ 3200 ಮೀಟರ್ ಆಗುತ್ತೆ ಓಕೆ ಇದನ್ನ ಕ್ಯಾಲ್ಕುಲೇಷನ್ ಮಾಡೋಣ ನಮಗೆ ವೇಗ ಕೊಟ್ಟಿಲ್ಲ ವೇಗ ಹೆಂಗ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ ನೋಡಿ ಈಗ ಒಂದು ಗೆರೆ ಹೊಡ್ಕೊಂಡೋಣ ಗೋವಿಂದ ಓಕೆ ವೇಗ ಈಕ್ವಲ್ಸ್ ಟು ಆವೃತ್ತಿ ಇಂಟು ತರಂಗಾಂತರ ಓಕೆ ಆವೃತ್ತಿ ಎಷ್ಟಿದೆ 4000 ಹರ್ಟ್ಸ್ ಇದೆ ಅಲ್ವಾ ಹಂಗೆ ಮತ್ತೆ ತರಂಗಾಂತರ ಎಷ್ಟಿದೆ 0.4 ಮೀಟರ್ ಇದೆ ಓಕೆ ಇದನ್ನ ಗುಣಿಸಿದ್ರೆ ಬರುತ್ತೆ 4×4=16 4×4=16 000 ಇಡೋಣ ಓಕೆ ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ ಅಲ್ವಾ ಹಂಗಾಗಿ ಪಾಯಿಂಟ್ ಆದ್ಮೇಲೆ 10 ನ ಕ್ಯಾನ್ಸಲ್ ಮಾಡೋಣ ಓಕೆ ವೇಗ ಎಷ್ಟು ಬರುತ್ತೆ ಈಗ ವೇಗ ಈಕ್ವಲ್ಸ್ ಟು 1600 ಬರುತ್ತೆ ಓಕೆ ವೇಗ ಎಷ್ಟು ಬಂತು 1600 ಬಂತು ಅಲ್ವಾ ಈಗ ನೋಡಿ ಸಮಯ ಕಂಡುಹಿಡಬೇಕಲ್ವಾ ಸಮಯ ಓಕೆ ಸಮಯ ಎಷ್ಟಿದೆ ದೂರ ಡಿವೈಡ್ ಬೈ ವೇಗ ಅಂತ ಹೇಳಿದ್ವಿ ದೂರ ಎಷ್ಟಿದೆ 3200 ಮೀಟರ್ ಇದೆ ಓಕೆ ವೇಗ ಎಷ್ಟಿದೆ 1600 ಮೀಟರ್ ಪರ್ ಸೆಕೆಂಡ್ ಇದೆ ಓಕೆ ಈಗ ಏನು ಮಾಡಬಹುದಪ್ಪ ಅಂದ್ರೆ ನೋಡಿ ಇದರಲ್ಲಿ ಇದು ಹೋಗುತ್ತಲ್ವಾ ಈ 00 ಈ ನೋಡಿ 16 ಒಂದೇ 16 ಅಲ್ಲೇ 32 00 00 ಕ್ಯಾನ್ಸಲ್ ಆಗುತ್ತೆ ನೋಡಿ ಇದನ್ನ ಡೈರೆಕ್ಟ್ ಹೊಡೆದ್ಬಿಡ್ತೀನಿ 16 ಒಂದೇ 16 ಎರಡಲೇ ಸಮಯ ಸಿಕ್ತು 2 ಸೆಕೆಂಡ್ ಓಕೆ 2 ಸೆಕೆಂಡ್ ಟೈಮ್ ಸಿಕ್ತ ಯಾಕಂದ್ರೆ ಇದು ಮೀಟರ್ ನಲ್ಲಿ ಇದೆ ಅಲ್ವಾ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ಆನ್ಸರ್ ಯಾವ್ದು ಬರುತ್ತೆ ಸೆಕೆಂಡ್ ನಲ್ಲೇ ಬರುತ್ತೆ ಓಕೆ ನೆಕ್ಸ್ಟ್ 1 0.1 ಕೆಜಿ ಚೆಂಡನ್ನು ಕೆಳಗೆ ಬೀಳಿಸಲಾಗುತ್ತಿದೆ ಅದು ಎಲ್ಲಿಂದಪ್ಪ ಅಂದ್ರೆ 2 ಮೀಟರ್ ಅಂತರದಿಂದ ಬಿದ್ದಾಗ ಗುರುತ್ವಾಕರ್ಷಣೆ ಬಲದಿಂದ ಮಾಡಿದ ಕೆಲಸ ಎಷ್ಟು ಇಲ್ಲಿ ಕೂಡ ವರ್ಕ್ ಹೇಳಿದ್ದಾರೆ ಓಕೆ ಅದು ಮತ್ತೆ ಜಿ ವ್ಯಾಲ್ಯೂನು ಕೊಟ್ಟಿದ್ದಾರೆ ಮತ್ತೆ ಹೈಟ್ ಕೊಟ್ಟಿದ್ದಾರೆ ಮತ್ತೆ ಮಾಸ್ ಕೊಟ್ಟಿದ್ದಾರೆ ಓಕೆ ನೋಡಿ ಇದನ್ನು ಕೂಡ ಬರ್ಕೊಳ್ಳೋಣ ಇದು ಯಾವ ತರ ಇದೆ ನೋಡಿ ಎತ್ತರ ಎತ್ತರ ಎಷ್ಟಿದೆ ಹೈಟ್ ಹೈಟ್ ಎಷ್ಟಿದೆ 2 ಮೀಟರ್ ಇದೆ ಓಕೆ ಹೈಟ್ ಕೊಟ್ಟಿದ್ದಾನಲ್ವ ಮಾಸ್ ಈಗೇನಂದ್ರೆ ಮಾಸ್ ಅಂತಂದ್ರೆ ಏನು ಹೇಳಿದ್ದೀವಿ ನಾವು ದ್ರವ್ಯರಾಶಿ ದ್ರವ್ಯರಾಶಿನ ಎಂ ಅಂತಂದು ಹೇಳಿದ್ವಲ್ವ ಸ್ಮಾಲ್ ಎಂ ಎಷ್ಟಿದೆ 0.1 ಕೆ ಜಿ ಓಕೆ ಮತ್ತೇನು ಕೊಟ್ಟಿದ್ದಾನೆ ಜಿ ವ್ಯಾಲಿ ಕೊಟ್ಟಿದ್ದಾನೆ ಅಂದರೆ ಗುರುತ್ವಾಕರ್ಷಣ ಗುರುತ್ವಾಕರ್ಷಣ ಬಲ ಎಷ್ಟು ಕೊಟ್ಟಿದ್ದಾನೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದು ಇದು ಆ್ಯಕ್ಚುಲಿ ಸ್ಕ್ವೇರ್ ಆಗಬೇಕು ಇಲ್ಲಿ ಮೀಟರ್ ಪಾಯಿಂಟ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ ಈಗೇನು ಹೇಳ್ತಿದ್ದಾರೆ ವರ್ಕ್ ಹೇಳ್ತಿದ್ದಾರೆ ಕೆಲಸ ಎಷ್ಟಾಗುತ್ತೆ ಓಕೆ ಅಥವಾ ವರ್ಕ್ ಕ್ವೆಶನ್ ಮಾರ್ಕ್ ಈ ಸೂತ್ರ ಏನು ಬರುತ್ತಪ್ಪ ಇದಕ್ಕೆ ಅಂತಂದರೆ ನೋಡಿ ಅವಾಗಲೇ ವರ್ಕ್ ಏನು ಹೇಳಿದ್ವಿ 1/2 ಎಮ್ ವಿ ಸ್ಕ್ವೇರ್ ಅಂತ ಹೇಳಿದ್ವಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜಿ ವ್ಯಾಲ್ಯೂನು ಕೊಟ್ಟಿದ್ದಾರೆ ಓಕೆ ಮತ್ತು ಹೈಟ್ ಕೊಟ್ಟಿರೋದ್ರಿಂದ ಇದಕ್ಕೆ ಸೂತ್ರ ಏನಾಗುತ್ತಂದರೆ ನೋಡಿ ವರ್ಕ್ ಈಕ್ವಲ್ ಟು ಎಮ್ ಜಿ ಎಚ್ ಅಂತಂದೇಳಿ ಓಕೆ ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್ ಅಂತಂದೇಳಿ ಓಕೆ
मास एस्टिदे 0.1 केजी अल्वा इंटू ग्राविटी 9.8 मीटर पर सेकेंड स्क्वेर इंटू हाइट एस्टिदे 2 मीटर ओके निम्गे इदन्न स्वल्प एक्सप्लेन माडोण इदु याके तर बीळुत्ते अंत नोडि ईग इदु ओंदु ಇಲ್ಲಿಂದ ಹೈಟ್ ಅಂತ ನೋಡೋಣ ಇದೆಷ್ಟು ಇದೆ 2 ಮೀಟರ್ ಇದೆ ಓಕೆ ಇದು ಏನು ಮಾಡುತ್ತೆ ಅಂದ್ರೆ ಮ್ಯಾಲಿಂದ ಒಂದೊಂದು ಚೆಂಡನ್ನ ಬೆಸಕ್ತಿದ್ದಾರೆ ಅನ್ಕೊಳ್ಳೋಣ ಇದೆಷ್ಟು ಇದೆ ತೂಕ ಎಷ್ಟು ಇದೆ ಅಂದ್ರೆ 0.1 ಕೆಜಿ ಇದೆ ನೋಡಿ ಈ ಚೆಂಡನ್ನ ಏನು ಮಾಡ್ತಿದ್ದಾರೆ ಮ್ಯಾಲಿಂದ ಬೆಸಕ್ತಿದ್ದಾರೆ ಇದು ಚೆಂಡ ಇದು ಮ್ಯಾಲಿಂದ ಬೆಸಕ್ತಿರಕ್ಕೆ ಏನಾಗುತ್ತೆ ಅಂದ್ರೆ ಯಾವಾಗಲೂ ಏನಾಯ್ತಾ ಯಾವಾಗಲೂ ಏನಾಗುತ್ತೆ ಅಂದ್ರೆ ಆನ್ಸರ್ ಏನು ಬರುತ್ತೆ ಪಾಸಿಟಿವ್ ನಲ್ಲಿ ಬರುತ್ತೆ ಓಕೆ ಇನ್ ಕೇಸ್ ಈ ಚೆಂಡನ ಒಬ್ಬ ಮನುಷ್ಯ ಇದನಪ್ಪ ಇಲ್ಲಿ ಇವನು ಏನು ಮಾಡ್ತಾನೆ ಒಂದು ಚೆಂಡನ ಮೇಲೆ ಕೋಸುತ್ತಾನೆ ಈ ಚೆಂಡನ ಮೇಲೆ ಕೋಸ್ತ್ರೆ ಏನಾಗುತ್ತೆ ಆನ್ಸರ್ ಏನು ಬರುತ್ತೆ ಮೈನಸ್ ಅಲ್ಲಿ ಬರುತ್ತೆ ಏನಾಗುತ್ತೆ ಅಂದ್ರೆ ಗ್ರಾವಿಟಿ ಏನಾಗುತ್ತೆ ಕಡಿಮೆ ಆಗುವಂತ ಹೋಗುತ್ತಲ್ವಾ ಬಲ ಏನಾಗುತ್ತೆ ಮೇಲಿಂದ ಬೀಳ್ತಿರೋ ವಸ್ತುಗೆ ಏನಾಗುತ್ತೆ ಗುರುತ್ವಾಕರ್ಷಣ ಬಲ ಹೆಚ್ಚಿಗೆ ಆಗುತ್ತೆ ಓಕೆ ನೋಡಿ ಇದು ಬಲ ಹೆಚ್ಚಿಗೆ ಆಗುತ್ತೆ ಮೇಲಿಂದ ಕೆಳಗೆ ಬೀಳ್ತಿರೋದಕ್ಕೆ ಮತ್ತೆ ಕೆಳಗಿನಿಂದ ಮೇಲಕ್ಕೆ ನಾವು ಒಸಿತಾ ಇದ್ದೀವಿ ಅಂತಂದ್ರೆ ಏನಾಗುತ್ತೆ ಗುರುತ್ವಾಕರ್ಷಣ ಬಲ ಮೇಲಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕಡಿಮೆ ಆಗುತ್ತೆ ಆನ್ಸರ್ ಏನು ಬರುತ್ತೆ ಮೈನಸ್ ಅಲ್ಲಿ ಬರುತ್ತೆ ಓಕೆ ಈಗ ನೋಡಿ ಮೇಲಿಂದ 2 ಮೀಟರ್ ಎತ್ತರದಿಂದ ಏನು ಮಾಡಿದ್ರೆ ಒಂದು ಚೆಂಡನ್ನ ಬಿಸಕ್ತಿದ್ರ ಅನ್ಕೊಳ್ಳೋಣ ಅದರ ಗುರುತ್ವಾಕರ್ಷಣ ಬಲ ಎಷ್ಟಿದೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದೆ ಅಲ್ವಾ ಇದೆ ನೋಡಿ ಇದರಲ್ಲಿ ಡಿಫರೆನ್ಸ್ ಬರೋದೇ ಇದೆ ವಸ್ತು ಮೇಲಕ್ಕೆ ಹೋದ್ರೆ ಮೈನಸ್ ಅಲ್ಲಿ ಆನ್ಸರ್ ಬರುತ್ತೆ ಮ್ಯಾಗಿಂದ ಕೆಳಕ್ಕೆ ಬಿಳ್ತಾ ಇದ್ರೆ ಪ್ಲಸ್ ಅಲ್ಲಿ ಆನ್ಸರ್ ಬರುತ್ತೆ ಓಕೆ ನೆನಪಿರಲಿ ಇದು ಗ್ರಾವಿಟಿ ಏನಾಗುತ್ತೆ ಫೋರ್ಸ್ ಜಾಸ್ತಿ ಬೀಳುತ್ತೆ ಮೇಲಿಂದ ಬಿಸಕ್ತಿದ್ರೆ ಕೆಳಗಿನಿಂದ ಮೇಲೆ ಕೋಸ್ತಿದ್ದೆ ಅಂದ್ರೆ ಗ್ರಾವಿಟಿ ಫೋರ್ಸ್ ಏನಾಗುತ್ತೆ ಕಡಿಮೆ ಆಗಕಂತ ಹೋಗುತ್ತೆ ಸ್ಪೀಡ್ ಹೆಚ್ಚಿಗೆ ಆದಂಗಲ್ಲ ಮೇಲಕ್ಕೆ ಹಾಗಾಗಿ ನಾವು ಉಪಗ್ರಹವನ್ನು ಉಡಾವಣೆ ಮಾಡಬೇಕಾದ್ರೆ ಈ ತತ್ವದ ಮೇಲೇನೆ ಆರಿಸ್ತಾರೆ ಅವರು ನೋಡಿ ಈಗ ನಾವು W=mgh ಅಂತ ಹೇಳಿದ್ವಿ ಇದನ್ನ ಗುಣಿಸೋಣ 1 ನೋಡಿ 9 2 s 2 8 16 ಕ್ಕೆ 6 1 + 2 ಮೊದಲ 18 1 19 196 ಆಯ್ತು ಓಕೆ ಈಗ ಪಾಯಿಂಟ್ ನ 1.1 ಸಂಖ್ಯೆ ಆದ್ಮೇಲೆ ಇಡ್ತೀರಾ ಅಥವಾ 2 ಸಂಖ್ಯೆ ಆದ್ಮೇಲೆ ಇಡ್ತೀರಾ ನೋಡಿ ಇಂತಕ್ಕೆ ಕನ್ಫ್ಯೂಷನ್ ಆಗುತ್ತಲ್ವಾ ನಾವಿಲ್ಲಿ ಗುಣಾಕಾರದಲ್ಲಿ ಏನು ಮಾಡಿದ್ವಿ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ನೋಡಿ 1 ಸಂಖ್ಯೆ ಇದೆ ಇಲ್ಲಿ ಓಕೆ ಅದಾದ್ಮೇಲೆ ಇನ್ನೊಂದು ಸಂಖ್ಯೆ ಇಲ್ಲಿ ಇದೆ ಹಾಗಾಗಿ ಏನು ಮಾಡ್ತೀವಿ ನಾವು ಎರಡನ್ನು ಕೂಡಿಸ್ಕೋಬೇಕಾಗುತ್ತೆ ಎಷ್ಟು ಸಂಖ್ಯೆ ಪಾಯಿಂಟ್ ಆದ್ಮೇಲೆ ಇದ್ದೇವೆ ಅನ್ನೋದು ಬರ ಕಂಟಿನ್ಯೂ ಅಂದರೆ ಲೆಕ್ಕ ತಗೋಬೇಕಾಗುತ್ತೆ ಗುಣಾಕಾರ ಇದ್ದಾಗ ಪ್ಲಸ್ ಇದ್ದಾಗ ಮಾತ್ರ ಕಾಮನ್ ಆಗಿ 1 1 ಇದ್ದರೆ 1 2 ಇದ್ದರೆ 2 ಬರುತ್ತೆ ಬಟ್ ಏನಾಗುತ್ತೆ ಗುಣಾಕಾರದಲ್ಲಿ ಎಷ್ಟು ಸಂಖ್ಯೆಗಳು ನಾವು ಗುಣಾಕಾರ ಮಾಡ್ತಿದ್ದೀವಿ ಅದರಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಅವನ್ನೆಲ್ಲ ಕೌಂಟ್ ಮಾಡ್ಕೊಂಡು ನಾವು ಆನ್ಸರ್ನಲ್ಲಿ ಇಡಬೇಕಾಗುತ್ತೆ ಓಕೆ ವರ್ಕ್ ಈಕ್ವಲ್ಸ್ ಟು 1.96 ಜೂಲ್ ಈ ಶಕ್ತಿಯನ್ನು ಕೊಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಒನ್ ಎರಡು ಒಂದೇ ರೀತಿಯ ಪ್ರತಿರೋಧಕಗಳನ್ನು ಪ್ರತಿಯೊಂದು 10 ಓಮ್ ಅನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ನೋಡಿ ಎರಡು ಒಂದೇ ರೀತಿಯ ಪ್ರತಿರೋಧಕಗಳನ್ನು ಪ್ರತಿರೋಧ ಓಕೆ ಅವನ್ನ ಏನು ಮಾಡಿದಾನೆ ರೋಧದ ಎಸ್ಎಂಎನ್ ಏನಿದೆಲ್ಲ ಇಂಟರ್ನ್ಯಾಷನಲ್ ಓಮ್ ಅಂತ ಹೇಳಿ ಕರೀತೀವಲ್ವಾ ಅದನ್ನು ಸಮಾನಾಂತರವಾಗಿ ನೋಡಿ ಇದನ್ನು ನೀಟಾಗಿ ಓದ್ಕೊಳ್ಳಿ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಈ ಸಂಯೋಜನೆಯು 20 ಓಮ್ ಅನ್ನು ಮೂರನೇ ಮರುಸ್ಥಾಪಕಕ್ಕೆ ಇನ್ನೇನು ಮಾಡ್ತಾರೆ ಮೂರಕ್ಕೆ ಇನ್ನೊಂದು ಎರಡನ್ನು ಜೋಡಿಸಿರ್ತಾರಲ್ಲ ಅದಕ್ಕೆ ಎಕ್ಸ್ಟ್ರಾ ಆಗಿ ಇನ್ನೊಂದು ಅಡಿಷನಲ್ ಆಗಿ ಸೇರಿಸ್ತಾರೆ ಮೂರನೇ ಮರುಸ್ಥಾಪಕಕ್ಕಾಗಿ ಸಂಪರ್ಕ ಹೊಂದಿದೆ ಸಂಯೋಜನೆಯ ಸಮಾನವಾದ ಪ್ರತಿರೋಧ ಎಷ್ಟು ಅಥವಾ ಪ್ರತಿರೋಧ ಎಷ್ಟು ಅಂತಂದೇಳಿ ಕೇಳ್ತಿದ್ದಾರೆ ಓಕೆ ಈಗ ಎರಡು ಹೆಂಗೆ ಜೋಡಿಸಿದ್ದಾರೆ ನೋಡಿ ಸಮಾನಾಂತರವಾಗಿ ಜೋಡಿಸಿದ್ದಾರೆ ಇವೆರಡು ಏನು ಮಾಡಿದರೆ ಸಮಾನಾಂತರವಾಗಿ ಜೋಡಿಸಿದ್ದಾರೆ ಸಮಾನಾಂತರ ಅಂದರೆ ಈ ಥರ ಬರ್ಕೋಬೇಕು ಓಕೆ ಇದಕ್ಕೆ ಏನು ಮಾಡಿದರೆ ಅಡಿಷ್ನಲ್ ಆಗಿ ಇನ್ನೊಂದು ಏನು ಸೇರಿಸಿದ್ದಾರೆ ಅಂತಂದರೆ 20 ಓಮ್ನ ಮೂರನೇ ಮರುಸ್ಥಾಪಕವನ್ನು ಸೇರಿಸಿದ್ದಾರೆ ಓಕೆ ಇದರ ಚಿತ್ರ ಬರುತ್ತೆ ನೋಡಿ ಇದೆಷ್ಟಿದೆ ಇದು 10 ಓಮ್ ಓಮ್ನ ಚಿಹ್ನೆ ಹೆಂಗಿರುತ್ತೆ ಇದನ್ನು ಡೈರೆಕ್ಟಾಗಿ ಕೇಳ್ಬೋದು ಓಮ್ನ ಚಿಹ್ನೆ ಯಾವುದು ಇದರಲ್ಲಿ ಅಂತಂದೇಳಿ ಆಪ್ಷನ್ನ ಕೊಟ್ಟು ಓಕೆ ಇದು 20 ಓಮ್ ಓಕೆ
ಇದನ್ನು ನಾವು ಸೂತ್ರ ಪ್ರಕಾರ ಮಾಡೋಣ. ನಿಮಗೆ ಫಸ್ಟ್ ಸೂತ್ರ ಯಾಕೆ ಬರುತ್ತೆ, ಯಾವ ಥರ ಕ್ಯಾಲ್ಕುಲೇಷನ್ ಬರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ನೀವು ಈಸಿಯಾಗಿ ಸೂತ್ರ ಇಲ್ಲದೇ ಆ ಆನ್ಸರ್ನ ಈಸಿಯಾಗಿ ಮಾಡ್ತೀರ. ಓಕೆ, ಫಸ್ಟ್ ಸೂತ್ರ ಪ್ರಕಾರ ಮಾಡೋಣ. ನೋಡಿ, ಈಗ 1/r t ಅಂತಂದು ಹೇಳಿ, ಟಿ ಅಂದರೆ ಟೋಟಲು, ಆರ್ ಅಂದರೆ ರೋಧ. ಓಕೆ, ಇನ್ನೊಂದು ಸಲ ಹೇಳ್ತೀನಿ ನೋಡಿ, 1/r ಅಂತಂದರೆ ಏನು ಹೇಳಿ, ರೋಧ, ಟಿ ಅಂದರೆ ಟೋಟಲ್ ಅಂತಂದು ಹೇಳಿ. ಓಕೆ, ಈಗ ನೋಡಿ, ಫಸ್ಟ್ ಇವೆರಡು ಸಮಾನಾಂತರ ಮಾಡ್ಕೋಬೇಕು. 1/10 ಪ್ಲಸ್ 1/10 ಆಯ್ತಲ್ವಾ. ಇವೆರಡಕ್ಕೆ ಎಲ್ಸಿಯಮ್ ತಂದರೆ ಹತ್ತೇ ಬರುತ್ತಲ್ವಾ, ಹತ್ತಕ್ಕೆ ಹತ್ತಕ್ಕೆ ಎಲ್ಸಿಯಮ್ ತಂದರೆ ಹತ್ತೇ ಬರುತ್ತಲ್ವಾ. ಹತ್ತ ಒಂದೇ ಹತ್ತು, ಒಂದು ಒಂದೇ ಒಂದು. ಓಕೆ ನೋಡಿ, ಈಗ ಹತ್ತು ಹತ್ತ ಒಂದೇ ಹತ್ತಲ್ವಾ, ಒಂದು ಇಂಟು ನೋಡಿ, ಹತ್ತ ಒಂದೇ ಹತ್ತು, ಒಂದು ಒಂದೇ ಒಂದು ಪ್ಲಸ್ ನೋಡಿ, ಹತ್ತ ಒಂದೇ ಹತ್ತ ಒಂದೇ ಹತ್ತು, ಒಂದು ಇಂಟು ಒಂದು ಒಂದು. ಇನ್ ಕೇಸ್ ಇಲ್ಲಿ ಎರಡು ಇತ್ತಪ್ಪ ಅಂತಂದ್ರೆ ಏನು ಮಾಡ್ತೀವಿ, ಒಂದು ಎರಡಲೆ ಎರಡು ಬರ್ತಿತ್ತು. ಓಕೆ, 1/rt. ಓಕೆ, ಈಗ ನೋಡಿ ಇದೇನಾಗುತ್ತೆ, 2/10 ಆಯ್ತಲ್ವಾ. ನೋಡಿ, 2/10 ಆಯಿತು. ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ 1/10, 1/5 ಅಂತ ಬರುತ್ತೆ. ನೀವು ಏನಾಗುತ್ತೆ, 0.5 ಅಂತ ಆನ್ಸರ್ ಹೇಳ್ತೀರ. ಬಟ್ ಇಲ್ಲಿ ಇಲ್ಲೇನಾಗುತ್ತೆ ಅಂತಂದರೆ, ನಾವು 1/rt ಅಂತ ಮಾಡಿರೋದು, ಬರೀ ಆರ್ ಟಿ ಅಲ್ಲ. ಹಾಗಾಗಿ ನೋಡಿ, ನಾವು ಆರ್ ಟಿ ರೋದ ಟೋಟಲ್ನ 1/ ಏನು ಮಾಡ್ತೀವಿ, ಉಲ್ಟಾ ಬರ್ಕೊಂಡ್ರೆ ಓಕೆ ಇದೇನಾಗುತ್ತೆ, 10/2 ಆಗುತ್ತೆ, ರಿವರ್ಸ್ ಆಗುತ್ತೆ. ಓಕೆ, 2 1/2 5 ರೋದ ಎಷ್ಟು ಬಂತು, 5 ರೋದ ಬಂತು. ಸಮಾನಾಂತರದ ಟೋಟಲ್ ರೋದ ಎಷ್ಟಾಯಿತು, 5 ಬಂತು. ಬಟ್ ಇಲ್ಲಿ ಏನು ಕೇಳ್ತಿದ್ದಾರೆ, ಮೂರನೇದೊಂದು ಸಂಯೋಜನೆ ಮಾಡಿದ್ದಾರೆ. ಓಕೆ, ಇವಾಗ ಏನಾಗುತ್ತೆ, ಇದು ನೆಕ್ಸ್ಟು, ಇದರ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಈ ಥರ ಆಗುತ್ತೆ. ಈಗ ಈಗ 5 ರೋಧ ಆಯ್ತಲ್ವ, ಇದು ರೋಧ 5 ಆಯಿತು, ಇದು ರೋಧ 20 ಆಯಿತು. ಓಕೆ, ಇವೆರಡನ್ನು ಏನಾಗುತ್ತೆ ಅಂತಂದರೆ, ಈಗ ಇವು ಸಮಾನಾಂತರದ 1/1 ಹಾಕಿದ್ದಾರೆ, ಅಂದರೆ ಒಂದರ ಕೆಳಗೆ ಒಂದು. ಇವೇನಾಗಿದೆ, ಸೀರಿಯಲ್ ಆಗಿದೆ. ಸೀರಿಯಲ್ ಆಗಿದ್ದರೆ ಏನಾಗುತ್ತೆ, ರೋಧಗಳನ್ನು ಸೀರಿಯಲ್ ಆಗಿ ಜೋಡಿಸಿದರೆ ಏನಾಗುತ್ತೆ, ಒಂದಕ್ಕೊಂದು ಸೇರಿಕೊಳ್ತವೆ, ಅಂದರೆ ಒಂದಕ್ಕೊಂದು ಕೂಡ್ಕೊಳ್ತವೆ. ನೋಡಿ, ಈಗ 5 ರೋಧ ಪ್ಲಸ್ 20 ರೋಧ ಈಕ್ವಲ್ ಟೆಸ್ಟ್ ಆಯಿತು, 25 ರೋಧ, ಸಾರಿ ಓಮ್ ಅಲ್ವಾ, ಇದು ಓಮ್ ಆಯಿತು, 25 ಓಮ್ ಆಗುತ್ತೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ 25 ಓಮ್. ಅರ್ಥ ಆಯ್ತಲ್ವಾ. ನೋಡಿ, ಇದನ್ನ 1/t 1/rt ಇರೋದ್ರಿಂದ ನಾವೇನು ಮಾಡಿದ್ವಿ, ಇಲ್ಲಿ 2/5 2/2 2 2 1 2 5 1/5 ಯಾಕೆ 1/5 ಬರೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ ನಾವು, ಆ 1/rt ಇರೋದನ್ನ ಆರ್ ಟಿ ಕನ್ವರ್ಟ್ ಮಾಡಿದರೆ 10/2 ಆಗುತ್ತೆ, ಇದು ರಿವರ್ಸ್ ಆಗುತ್ತೆ. ಹಾಗಾಗಿ 5 ಓಮ್ ಬರುತ್ತೆ. 5 ಓಮ್ಲಿಂದ ನಾವು ಇದನ್ನೇನು ಮಾಡಿದ್ವಿ, ಇಲ್ಲಿ ಸಮಾನಾಂತರವಾಗಿ ಒಂದರ ಕೆಳಗೆ ಒಂದು ಬರ್ಕೊಂಡಿದ್ವಿ, ಇಲ್ಲಿ ಸಮಾನಾಂತರ ಬರ್ಕೊಂಡಿದ್ವಿ. ಓಕೆ, ಪಕ್ಕದಲ್ಲಿ ಅವರು ಹೇಳಿದರು ಒಂದೇ ಹತ್ರ ಅಂತ ಹೇಳಿಲ್ಲ. ಓಕೆ, ಹಾಗಾಗಿ ಇದನ್ನು ಏನು ಮಾಡ್ತೀವಿ, ಸರಳೀಕರಣದಲ್ಲಿ ಅಂದರೆ ಒಂದರ ಮುಂದೆ ಒಂದು ಬರ್ಕೊಂಡಿರೋದ್ರಿಂದ 5 + 20 ಏನಾಗುತ್ತೆ, 25 ಓಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಉದಯಗಿರಿ ಗುಹೆಗಳನ್ನು ಯಾರ ಅವಧಿಯಲ್ಲಿ ನಿರ್ಮಿಸಲಾಯಿತು ಅಂತಂದು ಹೇಳಿ ಕೇಳ್ತಿದ್ದಾರೆ ಕ್ವಶನ್ನು. ಉದಯಗಿರಿ ಗುಹೆಗಳು, ಓಕೆ, ಇದಕ್ಕೆ ಸರಿಯಾದ ಉತ್ತರ, ಗುಪ್ತರ ಕಾಲದಲ್ಲಿ ಈ ಉದಯಗಿರಿಯ ಗುಹೆಗಳನ್ನು ನಿರ್ಮಿಸಲಾಗಿತ್ತು. ಓಕೆ, ನೆನಪಿರಲಿ ಇದು ಉದಯಗಿರಿ ಗುಹೆಗಳು. ನೋಡಿ, ಅಸ್ಕಾರಿಯಾಸಿಸ್ ಕಾಯಿಲೆ, ನೋಡಿ ಅಸ್ಕಾರಿಯಾಸಿಸ್ ಕಾಯಿಲೆಯ ರೋಗಕಾರಕ ಯಾವುದು, ಇದಕ್ಕೆ ಸರಿಯಾದ ಉತ್ತರ ಅಸ್ಕಾರಿಸ್ ಲುಂಬಿಕೊಯಿಡಿಸ್ ಅನ್ನುವ ರೋಗಕಾರಕದಿಂದ ಅಸ್ಕಾರಿಯಾಸಿಸ್ ಕಾಯಿಲೆ ಬರುತ್ತೆ. ಇದು ದುಂಡು ಹುಳುವಿನಿಂದ ಬರುತ್ತೆ. ನೋಡಿ, ದುಂಡು ಹುಳು. ಇದಕ್ಕೆ ಇನ್ನೊಂದು ಏನಂತೀವಿ ಅಂದರೆ, ಈ ರೋಗ ಎದರಿಂದ ಬರುತ್ತಪ್ಪ ಅಂದರೆ ಜಂತು ಹುಳು. ಜಂತು ಹುಳುವಿನಿಂದ ಈ ರೋಗ ಬರುತ್ತೆ. ಓಕೆ, ಆಸ್ಕಾರಿಯಾಸಿಸ್ ಅಂತಂದು ಹೇಳಿ. ಓಕೆ, ಆ ಚಿತ್ರದ ಹಾಕಿದ್ದೀನಿ, ಅದ್ರ ಬಗ್ಗೆ ನೋಡೋಣ, ಇನ್ನು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನೋಡಿ, ಇದೇನಾಗುತ್ತೆ ಅಂತಂದರೆ, ಈಗ ಆಹಾರದ ಮೂಲಕ ನೋಡಿ, ಅನ್ಫರ್ಟಿಲೈಸ್ಡ್, ಇದು ಮೊಟ್ಟೆ ಥರ ಇರುತ್ತೆ, ಇಲ್ಲಿ ಫರ್ಟಿಲೈಸ್ಡ್ ಆಗಿ ಇಲ್ಲಿ ಕೊಯ್ದು ನಾವು ಆಹಾರದ ಮೂಲಕ ಏನು ಮಾಡ್ತೀವಿ, ತಿಂದಾಗ ಏನಾಗುತ್ತೆ ಅಂದರೆ, ಈ ಕರಳಿನಲ್ಲಿ ಈ ಥರ ದುಂಡು ಹುಳುಗಳು ಇರ್ತವೆ. ನೋಡಿ ನೋಡಿ, ಈ ಥರ ದುಂಡು ಹುಳುಗಳು ನಮ್ಮ ಕರಳಿನಲ್ಲಿ ನಮ್ಮ ಊಟ ಮಾಡಿದ ಆಹಾರವನ್ನು ಹೀರ್ಕೊಳ್ತವೆ.
ಓಕೆ ಈಗೇನು ಮಾಡ್ತವೆ ಅಂದರೆ ವಿಲ್ಲೆಗಳು ಅಂತಂದು ಇರ್ತವೆ ಸಣ್ಣ ಕರಳಿನಲ್ಲಿ ಈಗಿದೆ ನೋಡಿ ಈ ಸಣ್ಣ ಕರುಳಲ್ಲಿ ವಿಲ್ಲೆ ವಿಲ್ಲೆ ವಿಲ್ಲೆಗಳು ಅಂತ ಇರ್ತವೆ ಸಣ್ಣ ಕರಳಿನಲ್ಲಿ ಓಕೆ ಸಣ್ಣ ಕರಳಿನಲ್ಲಿ ವಿಲ್ಲೆಗಳು ಏನು ಮಾಡ್ತಾವಪ್ಪ ಅಂದ್ರೆ ನಾವು ಆಹಾರದಲ್ಲಿ ಊಟ ಮಾಡಿರೋ ಆಹಾರವನ್ನ ಜೀರ್ಣ ಆದಮೇಲೆ ಆ ಶಕ್ತಿಗಳನ್ನು ವಿಲ್ಲೆಗಳ ರೂಪದಲ್ಲಿ ಹೀರಿಕೊಂಡು ಸಣ್ಣ ಕರುಳು ಅದೇನು ಮಾಡುತ್ತೆ ಅಂದ್ರೆ ರಕ್ತಕ್ಕೆ ಸೇರಿಸುತ್ತೆ ಈ ಎನರ್ಜಿನೆಲ್ಲ ಟ್ರಾನ್ಸ್‌ಫರ್ ಮಾಡಿ ಇಲ್ಲಿ ಸೇರಿಸುತ್ತೆ ರಕ್ತಕ್ಕೆ ಸೇರಿಸುತ್ತೆ ರಕ್ತ ಏನು ಮಾಡುತ್ತೆ ಅಂದ್ರೆ ನಮ್ಮ ಜೀವಕೋಶಗಳಿಗೆ ಟ್ರಾನ್ಸ್‌ಫರ್ ಮಾಡುತ್ತೆ ಓಕೆ ಆಮ್ಲ ಆಕ್ಸಿಜನ್ ಅನ್ನು ಸರಬರಾಜು ಮಾಡೋದ್ರ ಜೊತೆಗೆ ಏನು ಮಾಡುತ್ತೆ ರಕ್ತ ತಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನು ಒದಗಿಸುತ್ತವೆ ಓಕೆ ಈ ಸಂದರ್ಭ ಈ ವಿಲ್ಲೆಗಳು ಹೀರಿಕೊಳ್ಳುತ್ತಿರ್ತವಲ್ಲ ಆ ಶಕ್ತಿಯನ್ನು ಈ ಜಂತುಗಳು ತಿಂತವೆ ಆ ಶಕ್ತಿಯನ್ನು ಏನು ಮಾಡ್ತವೆ ಜಂತುಗಳು ಅಥವಾ ಈ ದುಂಡುಗಳು ಅಂತೀವಲ್ಲ ಇವು ತಿಂದು ಈ ರೋಗಕಾರಕ ನಮ್ಮ ಬಾಡಿ ಏನಾಗ್ತವೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಅಂದರೆ ಶಕ್ತಿನೇ ಕಡಿಮೆ ಆದಮೇಲೆ ರೋಗ ನಿರೋಧಕ ಶಕ್ತಿಯೂ ಕೂಡ ಕಮ್ಮಿ ಆಗುತ್ತೆ ಕಾಯಿಲೆಗೀಡಾಗ್ತಾನೆ ಹಾಗಾಗಿ ಹೊಟ್ಟೆ ನೋವು ಬರೋದ್ರಿಂದ ಹೊಟ್ಟೆ ನೋವು ಬರುತ್ತೆ ಇದನ್ನು ಆಪರೇಷನ್ ಮಾಡಿ ಕೂಡ ತೆಗಿತಾರೆ ಭಾಳ ಎಫೆಕ್ಟಿವ್ ಆಗುತ್ತೆ ಇದು ಓಕೆ ನೆಕ್ಸ್ಟ್ ಒನ್ ಮನುಷ್ಯ ಕೃತಕವಾಗಿ ಸೃಷ್ಟಿಸಿದ ಮೊದಲ ಏಕದಳ ಅಥವಾ ಏಕದಳ ಜಾತಿ ಎಂದರೆ ಓಕೆ ಕೃತಕವಾಗಿ ನೋಡಿ ಕೃತಕವಾಗಿ ಸೃಷ್ಟಿಸಿದ ಇದಕ್ಕೆ ಸರಿಯಾದ ಉತ್ತರ ಟ್ರೆಕ್ಟಿಯಲ್ ಅಂತಂದೇಳಿ ಟ್ರೆಕ್ಟಲ್ ಅಂತಂದೇಳಿ ಇದನ್ನು ಕೃತಕವಾಗಿ ಸೃಷ್ಟಿಸಿರ್ತಾನೆ ಓಕೆ ಅದು ಯಾತ್ರ ಇರುತ್ತಂತ ನೋಡೋಣ ಈ ಟ್ರೆಕ್ಟಲ್ ಮನುಷ್ಯ ಕೃತಕವಾಗಿ ಉತ್ಪಾದಿಸಿದ ಮೊದಲ ಏಕದಳ ಧಾನ್ಯವಾಗಿದೆ ಓಕೆ ಇದನ್ನು ಎದರಿದ ಯಾವ ಮಿಶ್ರದಿಂದ ಮಾಡಿದರೆ ಅಂದರೆ ಗೋಧಿ ಮತ್ತು ರೈ ನಡುವೆ ನೋಡಿ ಇದು ಯಾವುದೋ ಒಂದು ರೈ ಅನ್ನೋ ಒಂದು ಪದಾರ್ಥದ ನಡುವೆ ಈ ಹಡ್ಡ ನಡುವೆ ಕ್ರೋಮೋಸೋಮ್ ಅನ್ನು ಡಿಪ್ಲಾಯ್ಡ್ನಿಂದ ಪಡೆಯಲಾಗಿದೆ ಅಂತ ಇವೆರಡನ್ನು ಸೇರಿಸಿ ಟ್ರೆಕ್ಟಲ್ ಎಂಬ ಕೃತಕ ಏಕದಳವನ್ನು ಉತ್ಪಾದನೆ ಮಾಡ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ರಾಫೋನೊಬ್ರಾಸಿಕವನ್ನು ಮೂಲಂಗಿ ಮತ್ತು ಎಲಕೋಸ್ನನ್ನು ಕ್ರಾಸ್ ಮಾಡಿ ಕ್ರಾಸ್ ಬ್ರೀಡಿಂಗ್ನಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂತ ನೋಡಿ ರಾಫ್ರಾನೊಬ್ರಾಸಿಕವನ್ನು ಇದು ಮೂಲಂಗಿ ಮತ್ತು ಎಲಕೋಸ್ನ ಕ್ರಾಸ್ ಮಾಡಿ ಇದನ್ನು ಪಡೆಯಲಾಗಿದೆ ಇನ್ನೊಂದು ನೋಡಿ ಗೋಲ್ಡನ್ ರೈಸ್ ನೋಡಿ ಇದು ಇಂಪಾರ್ಟೆಂಟೇ ಓಕೆ ಇದನ್ನು ಕೃತಕವಾಗಿ ತಯಾರಿಸಿರೋದು ಬೀಜನ ಇದು ಸ್ಥಳೀಯವಾಗಿ ಅಥವಾ ತಳೀಯವಾಗಿ ಮಾರ್ಪಡಿಸಿದ ಬೆಳೆಯಾಗಿದ್ದು ಇದು ವಿಟಮಿನ್ ಎ ಭತ್ತದಿಂದ ಸಮೃದ್ಧವಾಗಿದೆ ನೋಡಿ ಗೋಲ್ಡನ್ ರೈಸ್ನಲ್ಲಿ ಯಾವುದು ಹೆಚ್ಚಾಗಿರುತ್ತದೆ ಅಂತಂದೇಳಿ ಆಪ್ಷನ್ನ ಕೇಳ್ತಾರೆ ಇದು PCL ಜಗ್ ಕೇಳಿದರೆ ಇದು ಗ್ರೂಪ್ ಟಿಯಲ್ಲೂ ಕೇಳಿದರೆ ಓಕೆ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಎ ಗೋಲ್ಡನ್ ರೈಸ್ನಲ್ಲಿ ಯಾವುದಿರುತ್ತೆ ವಿಟಮಿನ್ ಎ ಹೆಚ್ಚಾಗಿರುತ್ತೆ ಓಕೆ ಮತ್ತು ಗೋಲ್ಡನ್ ರೈಸು ಕೃತಕವಾಗಿ ತಯಾರಿಸಿರುವುದ ಒಂದು ಭತ್ತದ ತಳಿ ಇದು ಓಕೆ ಮತ್ತು ಟ್ರಿಟಿಕಮ್ ತುರ್ಗಿಡಮ್ ಅಂತಂದೇಳಿ ಟ್ರಿಟಿಕಮ್ ತುರ್ಗಿಡಮ್ ಇದು ಚತುರ್ಭುಜ ಗೋಧಿ ಓಕೆ ಚತುರ್ಭುಜ ಗೋಧಿ ನಾಲ್ಕು ಭುಜಗಳನ್ನು ಹೊಂದಿರುವ ಗೋಧಿಯನ್ನು ಉತ್ಪಾದನೆ ಮಾಡಲು ಈ ತುರ್ಗಿಡಮ್ ಅನ್ನುವ ಗೋಧಿ ತಳಿಯನ್ನು ಉತ್ಪಾದನೆ ಮಾಡ್ತಾರೆ ಇದಕ್ಕೆ ಪಾಸ್ತಾ ಗೋಧಿ ಅಂತಂದೇಳಿ ಕರೀತಾರಂತೆ ಪಾಸ್ತಾ ಮಾಡ್ತಾರಲ್ಲ ಪಾಸ್ತಾ ಗೋಧಿ ಅಂತಂದೇಳಿ ಕರೀತಾರಂತೆ ಮ್ಯಾಕ್ರೋನಿ ಗೋಧಿ ಎಂದು ಕೂಡ ಕರೀತಾರಂತೆ ಓಕೆ ನೆನಪಿರಲಿ ಇವೆಲ್ಲ ನೆಕ್ಸ್ಟ್ ಒನ್ ಕೆಳಗಿನವುಗಳಲ್ಲಿ ಯಾವುದು ಥರ್ಮೋಪ್ಲಾಸ್ಟಿಕ್ ಅಂತಂದೇಳಿ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ PVC ಓಕೆ ಪಾಲಿವೆನೈಲ್ ಕ್ಲೋರೈಡ್ ಅಂತಂದೇಳಿ ಇದಕ್ಕೆ ಫುಲ್ ಫಾರ್ಮು PVCಯನ್ನು ಕರೀತಾರೆ ಮತ್ತು ಬೈಕಲೈಟ್ ಮತ್ತು ಸಿಲಿಕೋನ್ ಓಕೆ ಸಿಲಿಕೋನ್ ಇದು ಬೆಕಿಲೇಟ್ ಮತ್ತು ಸಿಲಿಕೋನ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತಾರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ನಮ್ಮ ಸ್ವಲ್ಪ ಹ್ಯಾಂಡ್ ರೈಟಿಂಗು ತುಂಬ ತುಂಬ ಚೆನ್ನಾಗಿರ್ತವೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಓಕೆ ಇವೇನು ಮಾಡ್ತಾವಪ್ಪ ಅಂತಂದರೆ ಒಂದ್ಸಲ ಯೂಸ್ ಮಾಡಿದ್ಮೇಲೆ ಇನ್ನೊಂದ್ಸಲ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಓಕೆ ಈಗ ಕರಗೋದಿಲ್ಲ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಬಿಸಿ ಮಾಡುವಾಗ ಸುಲಭವಾಗಿ ವಿರೂಪಗೊಳ್ಳುವ ಮತ್ತು ಸುಲಭವಾಗಿ ಬಾಗಿಸಬಹುದಾದ ಪ್ಲಾಸ್ಟಿಕನ್ನು ಥರ್ಮೋ ಪ್ಲಾಸ್ಟಿಕ್ ಅಂತಂದೇಳಿ ಕರೀತಾರೆ ನೋಡಿ ನೋಡಿ ಬಿಸಿ ಮಾಡಿದಾಗ ವಿರೂಪಗೊಳ್ಬೇಕಂತೆ ಸುಲಭವಾಗಿ ಬಾಗಬಹುದಂತೆ ಬಟ್ ಥರ್ಮೋ ಸೆಟ್ಟಿಂಗ್ ಅಂದರೆ ಒಂದ್ಸಲ ನಾವು ಏನಾದ್ರು ಬಿಸಿ ಮಾಡಿ ನಾವು ಸೆಟ್ ಮಾಡಿದೀವಿ ಅಂದರೆ ಇನ್ನೊಂದ್ಸಲ ಅದು ಅಷ್ಟು ಸುಲಭವಾಗಿ ಇದು ವಿರೂಪಗೊಳ್ಳಲ್ಲ ಓಕೆ ಅದಕ್ಕೆ ಏನಂತೀವಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತಂದೇಳಿ ಕರಿತೀವಿ ಓಕೆ ಇದನ್ನು FDAಯಲ್ಲಿ ಕೇಳಿದರೆ ಇದನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಯಾವ ಅಂತಂದೇಳಿ ಗ್ರೂಪ್ ಡಿಯಲ್ಲಿ ಕೇಳಿದರೆ PCL ಕೂಡ ಕೇಳಿದ್ದಾರೆ ಓಕೆ ಅದರಲ್ಲಿ ಥರ್ಮೋ ಪ್ಲಾಸ್ಟಿಕಲ್ಲಿ ಯಾವ್ದು ಬರ್ತವೆ ಅಂದರೆ PVC ನೋಡಿ ಪಾಲಿವೆನಿಲ್ ಕ್ಲೋರೈಡ್ ಅಂತಂದೇಳಿದಲ್ಲ ಅವಾಗಲೇ ಪಾಲಿವೆನಿಲ್ ಕ್ಲೋರೈಡ್ ಒಂದು
ಇದರಲ್ಲಿ ರೈನ್ ಕೋಟ್ಗಳು ಬರ್ತವೆ ಅದರಿಂದ ಉಪಯೋಗಿಸಿ ಪಿ ವಿ ಸಿ ಅನ್ನು ಉಪಯೋಗಿಸಿ ಪ್ಲಾಸ್ಟಿಕ್ ಇದೆಲ್ಲ ಅದನ್ನು ಉಪಯೋಗಿಸಿ ರೈನ್ ಕೋಟ್ಗಳು ಬ್ಯಾಗ್ಗಳು ವಿನೈಲ್ ಫ್ಲೋರಿಂಗು ಮತ್ತು ಇತ್ಯಾದಿಗಳನ್ನು ತಯಾರಿಸ್ತಾರಂತೆ. ಓಕೆ ನೋಡಿ, ರಬ್ಬರ್ ಇದೆಯಲ್ಲ ನೈಸರ್ಗಿಕ ಪಾಲಿಮರ್. ನೋಡಿ, ನೈಸರ್ಗಿಕ ಪಾಲಿಮರನ್ನು ಯಾವುದನ್ನು ಕರೀತಾರೆ ಅಂತಂದರೆ ರಬ್ಬರನ್ನು ಕರೀತಾರೆ. ಪ್ರತಿರೋಧ ಮತ್ತು ಸ್ಥಿತಿಸ್ಥಾಪಕದಂಥ ರಬ್ಬರ್ ಗುಣಲಕ್ಷಣಗಳನ್ನು ಸುಧಾರಿಸಲು ಇದನ್ನು ಸಲ್ಫರ್ನೊಂದಿಗೆ ಬಿಸಿ ಮಾಡಲಾಗುತ್ತದೆ. ಓಕೆ, ಇದಕ್ಕೆ ರಬ್ಬರ್ನ ವಲ್ಕನೀಕರಣ ಅಂತ ಹೇಳ್ತಾರೆ. ವಲ್ಕನೀಕರಣದಲ್ಲಿ ಯಾವುದನ್ನು ಬಳಸ್ತಾರೆ ಅಂತಂದು ಹೇಳಿ ಕೂಡ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಲ್ಫರ್ ಆಗಿರುತ್ತೆ ಅಥವಾ ಗಂಧಕ. ಮತ್ತು ಸಲ್ಫರ್ ಅಂದರೆ ಬೇರೆ, ಗಂಧಕ ಅಂದರೆ ಬೇರೆ ಅಂದ್ಕೋಬೇಡ್ರಿ. ಇಂಗ್ಲೀಷ್ನಲ್ಲಿ ಸಲ್ಫರ್ ಅಂತಾರೆ, ಕನ್ನಡದಲ್ಲಿ ಗಂಧಕ. ಗಂಧಕದೊಂದಿಗೆ ಬಿಸಿ ಮಾಡುತ್ತದೆ. ಇದು ವಲ್ಕನೀಕರಣದಲ್ಲಿ ಯಾವುದನ್ನು ಬಳಸ್ತಾರೆ? ಗಂಧಕವನ್ನು ಬಳಸ್ತಾರೆ. ಓಕೆ, ನೆಕ್ಸ್ಟ್ ಒನ್. ವಿನೆಗರನ್ನು ಒಂದು ಅಡುಗೆ ಮನೆಯಲ್ಲಿ ಸಾಮಾನ್ಯ ಅಡುಗೆ ಪದಾರ್ಥವಾಗಿ ಬಳಸಲಾಗುತ್ತದೆ. ಇದು ಸುಲಭವಾಗಿ ಲಭ್ಯವಿರುವ ಸೌಮ್ಯ ಆಮ್ಲವಾಗಿದೆ. ಇದು ಕಂಡುಬರುತ್ತದೆ ಎಲ್ಲಿ ಕಂಡುಬರುತ್ತದೆ ಅಂತಂದೇಳಿ. ಓಕೆ ಓಕೆ, ನೀವು ವಿನೆಗರ್ನ ಎಲ್ಲಿ ನೋಡ್ಬೋದಪ್ಪ ಅಂದರೆ ನೀವು ಎಗ್ ರೆಸೆಂಟ್ಗಳಲ್ಲಿ ನೋಡ್ಬೋದು. ಓಕೆ, ಒಂದು ಬಿಳಿ ಬಾಟ್ಲೆ ನೋಡಿ, ಬಾಟ್ಲೆ ವಾಟರ್ ಬಾಟ್ಲ್ ಥರನೇ ಇರುತ್ತೆ ಅದು. ಅದು ಮತ್ತು ನೀವು ಪಾನಿಪುರಿ ಸೆಂಟ್ರ್ಗಳಲ್ಲಿ ಮತ್ತು ಇನ್ಯಾವುದು ಸೆಂಟ್ರ್ಗಳಲ್ಲಿ ಇಟ್ಟಿರ್ತಾರೆ ನೋಡಿ, ಅದು ಮಸಾಲೆ ಪದಾರ್ಥಗಳಿಗೆ ಅದು ಜೊತೆಯಲ್ಲಿ ಹಾಕ್ತಾರೆ. ಅದು ಹುಳಿ ಪದಾರ್ಥ ಒಂದಿರುತ್ತೆ, ವಿನೆಗರ್ ಎದುರಿದಲ್ಲ ವಿನೆಗರು, ಹುಳಿ ಒಂದಿರುತ್ತೆ. ಇದು ಹುಳಿ 20 ಅಲ್ಲ. ಓಕೆ, ಹುಳಿ ಪದಾರ್ಥವಾಗಿರುತ್ತೆ. ಓಕೆ, ಈ ಸಿಟ್ರಿಕ್ ಸಾಮ್ರ. ಓಕೆ, ಈ ಸಿಟ್ರಿಕ್ ಸಾಮ್ರ ನಾರ್ಮಲಾಗಿ ಈಗ ಮಾವಿನ ಹಣ್ಣು, ಮಾವಿನಕಾಯಿ ಮತ್ತು ಇದು ಯಾವುದಿದು ನೆಲ್ಲಿಕಾಯಿಯಲ್ಲಿ ಕಂಡುಬರುತ್ತೆ. ನೆಲ್ಲಿಕಾಯಿ ಇಟ್ ಈಸ್ ಇನ್ನು ಯಾವ ಬೇರೆ ಬೇರೆಲ್ಲಿ ಕಂಡುಬರುತ್ತೆ. ಲ್ಯಾಕ್ಟಿಕ್ ಆಮ್ಲ ಹಾಲಿನಲ್ಲಿ. ಓಕೆ, ಫಾರ್ಮಿಕ ಆಮ್ಲ ಇರುವೆ. ಓಕೆ, ಮತ್ತು ಜೇನುನೊಣ. ಇರುವೆ ಅಥವಾ ಜೇನುನೊಣ ಕಚ್ಚಿದಾಗ ಫಾರ್ಮಿಕ ಆಮ್ಲ ಬಿಡುಗಡೆ ಆಗುತ್ತೆ. ನೋಡಿ, ವಿನೆಗರ್ನ ಲಾಸ್ಟಿಗೆ ಉಳಿದಿದೆ ಅದು ಅಸಿಟಿಕ್ ಆಮ್ಲದಲ್ಲಿ, ಅಸಿಟಿಕ್ ಆಮ್ಲದಲ್ಲಿ ವಿನೆಗರನ್ನು ತೆಗಿತಾರೆ ಅಂತ. ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಪದಾರ್ಥವಾಗಿದೆ, ಅಡುಗೆ ಪದಾರ್ಥವಾಗಿರುತ್ತೆ. ಅಸಿಟಿಕ್ ಆಮ್ಲದಿಂದ ವಿನೆಗರನ್ನು ಬೇರ್ಪಡಿಸ್ತಾರೆ. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿನೆಗರ್ ತಯಾರಿಕೆಯಲ್ಲಿ ಅಸಿಟಿಕ್ ಆಮ್ಲವನ್ನು ಬಳಸಲಾಗುತ್ತದೆ. ಅಸಿಟಿಕ್ ಆಮ್ಲವು ದುರ್ಬಲ ಸಾವಯವ ಆಮ್ಲವಾಗಿದೆ. ನೋಡಿ, ದುರ್ಬಲ ಮತ್ತು ಸಾವಯವ ಆಮ್ಲವಾಗಿದೆ. ಇದಲ್ಲದೆ ಅಸಿಟಿಕ್ ಆಮ್ಲವನ್ನು ಆಹಾರ ಸಂಸ್ಕರಣೆಯಲ್ಲಿ ಅಸಿಟೋನ್ ತಯಾರಿಕೆಯಲ್ಲಿ, ಅಸಿಟೋನ್ ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತಾರೆ? ಅಸಿಟಿಕ್ ಆಮ್ಲವನ್ನೇ ಬಳಸ್ತಾರೆ, ದ್ರಾವಕವಾಗಿ ಬಳಸಲಾಗುತ್ತೆ. ಓಕೆ, ಮತ್ತು ಗೋಬಿ ಸೆಂಟ್ರ್ಗಳಲ್ಲಿ ನೋಡಿ, ಗೋಬಿ ಸೆಂಟ್ರ್ ಮರೆತುಬಿಡ್ತೀನಿ. ಜಾಸ್ತಿ ಹುಡುಗಿಯರೆಲ್ಲ ನಿಂತ್ಕೊಂಡಿರ್ತಾರಲ್ಲ, ನೋಡಿ ಒಂದು ಸ್ವಲ್ಪ ಅವರು ಈ ಮಸಾಲೆ ಹಾಕ್ಬೇಕಾದ್ರೆ ಯಾವ ಪದಾರ್ಥಗಳು ಹಾಕ್ತಿರ್ತಾರೆ ಅಂತಂದೇಳಿ. ಕರಿದೊಂದು ಇರುತ್ತೆ ನೋಡಿ, ಕರಿದು. ಓಕೆ, ಕರಿದೊಂದು ಬಾಟ್ಲಿ ಇಟ್ಕೊಂಡಿರ್ತಾರೆ, ಬಿಳಿದೊಂದು, ಬಿಳಿದೇ ಅದಿದೆ, ಇದು ವಿನೆಗರ್ ಇದು. ಓಕೆ, ಬಿಳಿ ಬಾಟ್ಲ್ ಇದೆಯಲ್ಲ ವಿನೆಗರ್ ಬಾಟ್ಲಿ, ಕರಿದಿದೆಯಲ್ಲ ಅದು ಸೋಯಾ ಸಾಸ್ ಅದು. ನೋಡಿ, ಮತ್ತು ಕೆಂಪೊಂದೊಂದು ಬಾಟ್ಲಿ ಇಟ್ಕೊಂಡಿರ್ತಾರೆ, ಅದು ಅದ್ಯಾವುದೇ ಇರುತ್ತೆ, ಟೊಮೊಟೊ ಕೆಚಪ್ಪು, ಟೊಮೊಟೊ ರಸ. ಮತ್ತು ಗ್ರೀನ್ ಒಂದು ಇಟ್ಕೊಂಡಿರ್ತಾರೆ ನೋಡಿ, ಅದು ಚಿಲ್ಲಿ ಸಾಸ್ ಇರುತ್ತೆ ಅದು. ಓಕೆ, ನಿಮಗೆ ಗೊತ್ತಿರಬೇಕು ಇವೆಲ್ಲ ಪಾಯಿಂಟ್ಸ್ಗಳು. ನಾವು ಈಗ ಸಿ ಇ ಟಿಗೆ ಓದ್ತಿದ್ದೀವಿ ಅಂತಂದರೆ ಇಂಥವೆಲ್ಲ ನಾವು ಕಾಮನ್ ಆಗಿ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ಒನ್. ಛಾಯಾಗ್ರಹಣದಲ್ಲಿ ಬಳಸುವ ಫೋಟೋ ಸೆನ್ಸಿಟಿವ್ ಸಂಯುಕ್ತ ಯಾವುದು ಅಂತಂದೇಳಿ. ಓಕೆ, ಛಾಯಾಗ್ರಹಣದಲ್ಲಿ ಅಂತಂದರೆ ಫೋಟೋಗ್ರಫಿಯಲ್ಲಿ ಬಳಸ್ತೀವಲ್ಲ, ಅದನ್ನು ಯಾವುದನ್ನು ಅಂತ ಕೇಳ್ತಾರೆ. ಇದಕ್ಕೆ ನೋಡು, ಸಿಲ್ವರ್ ಬ್ರೋಮೈಡ್ ಅಂತಂದೇಳಿ ಕರಿತೀವಲ್ಲ, ಅದಕ್ಕೆ ಕನ್ನಡದಲ್ಲಿ ಬೆಳ್ಳಿ ಬ್ರೋಮೈಡ್ ಅಂತಂದೇಳಿ ಕೊಟ್ಟಿದ್ದಾರೆ. ಅಷ್ಟೇ, ಸಿಲ್ವರ್ಗೆ ಬೆಳ್ಳಿ ಅಂತಂದೇಳಿ ಕರೀತಾರೆ. ಓಕೆ, ಛಾಯಾಗ್ರಹಣದಲ್ಲಿ ಯಾವುದನ್ನು ಬಳಸ್ತೀವಿ? ಬೆಳ್ಳಿ ಬ್ರೋಮೈಡ್ ಅಥವಾ ಸಿಲ್ವರ್ ಬ್ರೋಮೈಡ್. ಓಕೆ, ನೆಕ್ಸ್ಟ್ ಒನ್. ದೃಷ್ಟಿದೋಷವನ್ನು ಸರಿಪಡಿಸಲು ಯಾವುದನ್ನು ಬಳಸಲಾಗುತ್ತದೆ? ದೃಷ್ಟಿದೋಷವನ್ನು ಯಾವ ಸರಿಪಡಿಸಲು ಏನು ಬಳಸ್ತೀವಿ? ಮಸೂರವನ್ನು ಬಳಸಲಾಗುತ್ತದೆ. ಮೊಸರುಗಳನ್ನು ಬಳಸಿ ದೃಷ್ಟಿದೋಷವನ್ನು ಸರಿಪಡಿಸಬಹುದು. ಕನ್ನಡಕಗಳು ಹಾಕ್ಕೊಳ್ತೀವಲ್ಲ, ಅವು ಮೊಸರುಗಳಿಂದ ತಯಾರಿಸುತ್ತಾರೆ. ನೆಕ್ಸ್ಟ್ ಒನ್. ಡೈನಮೊದ ಒಂದು ಡೈನಮೊ ಒಂದು ಯಂತ್ರವಾಗಿದ್ದು ಅದರ ಕಾರ್ಯ ಏನು? ಡೈನಮೊ ಒಂದು ಯಂತ್ರ ಗೊತ್ತು, ಅದರ ಕಾರ್ಯ ಏನು ಅಂತಂದು ಹೇಳಿ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಓಕೆ, ಡೈನಮೊ ಏನು ಮಾಡುತ್ತೆ? ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಮೋಟರು
ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನು ಏನು ಮಾಡುತ್ತೆ ಆ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ ಓಕೆ ಮೋಟರ್ ಏನು ಮಾಡುತ್ತೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಓಕೆ ನೆಕ್ಸ್ಟ್ ಒನ್ ಡೈನಮೋ ಮೂಲತಃ ಎಲೆಕ್ಟ್ರಿಕ್ ಜನರೇಟರ್ ಅಂತ ಹೇಳಿ ಕರೀತಾರೆ ನೋಡಿ ಎಲೆಕ್ಟ್ರಿಕ್ ಜನರೇಟರ್ ಅಂತ ಹೇಳಿ ಕರೀತಾರೆ ಓಕೆ ಇದು ಡಿಸಿ ಅನ್ನು ಉತ್ಪಾದಿಸುತ್ತದೆ ಡಿಸಿ ಅಂತಂದರೆ ಡಿಸ್ಟ್ರಿಕ್ಟ್ ಕರೆಕ್ಟರ್ ಅಲ್ಲ ಇದು ಡೈರೆಕ್ಟ್ ಕರೆಂಟ್ ಅಂತಂದೇಳಿ ಡೈರೆಕ್ಟ್ ಕರೆಂಟ್ ಹ್ಯಾಂಡ್ ರೈಟಿಂಗ್ ನಮ್ಮ ಸ್ವಲ್ಪ ಸೂಪರಾಗಿ ಬೆಳ್ತಿರ್ತಾವೆ ಆವಾಗ ಡೈರೆಕ್ಟ್ CURRENT ಅಂತೇಳ ಡೈರೆಕ್ಟ್ ಕರೆಂಟ್ ಅಂತಂದೇಳಿ ಓಕೆ ಉತ್ಪಾದಿಸಲು ಜನರೇಟ್ ಆಗಿದೆ ಡೈನಮೋದಲ್ಲಿ ತಿರುಗುವ ತಂತಿ ಸುರುಳಿ ಮತ್ತು ಕಾಂತೀಯ ಕ್ಷೇತ್ರವನ್ನು ಬಳಸಿಕೊಂಡು ಫ್ಯಾರಡೆ ನಿಯಮವನ್ನು ನೋಡಿ ಡೈನಮೋ ಯಾರ ನಿಯಮದ ಮೇಲೆ ಕೆಲಸ ಮಾಡುತ್ತೆ ಅಂತಂದರೆ ಫ್ಯಾರಡೆ ನಿಯಮದ ಪ್ರಕಾರ ಯಾಂತ್ರಿಕವಾಗಿ ತಿರುಗುವ ಶಕ್ತಿಯನ್ನು ಡಿಸಿ ಪ್ರವಾಹವಾಗಿ ಪರಿವರ್ತಿಸುತ್ತದೆ ಓಕೆ ನೋಡಿ ಈಗ ಆಲ್ಟರ್ನೇಟ್ ಕರೆಂಟ್ಲಿಂದ ಡೈರೆಕ್ಟ್ ಕರೆಂಟಾಗಿ ಪರಿವರ್ತಿಸುವುದು ಯಾವುದಪ್ಪ ಅಂದರೆ ನಾವು ಇದನ್ನು ಇಟ್ಟಿರ್ತೀವಿ ನೋಡೋದಲ್ಲ ಟ್ರಾನ್ಸ್ಫಾರ್ಮ್ ಇದೆಯಲ್ಲ ಓಕೆ ಟ್ರಾನ್ಸ್ಫಾರ್ಮ್ ಈಗ ಆಲ್ಟರ್ನೇಟ್ ಕರೆಂಟ್ ಅಂದರೆ ಯಾವ ಹೇಳಿ ಈಗ ನೋಡಿ ನಾವು ವಿದ್ಯುತ್ ಬಳಸ್ತೀವಲ್ಲ ಮನೇಲಿ ಅವೆಲ್ಲ ಡೈರೆಕ್ಟ್ ಕರೆಂಟ್ ಆಲ್ಟರ್ನೇಟ್ ಕರೆಂಟ್ ಅಂದರೆ ಟ್ರಾನ್ಸ್ಫಾರ್ಮರ್ವರೆಗೂ ಬರೋದು ಆಲ್ಟರ್ನೇಟ್ ಕರೆಂಟು ಟ್ರಾನ್ಸ್ಫಾರ್ಮಿಂದ ನಮ್ಮ ಮನೆ ಒಳಗೂ ಬರ್ತಾವಲ್ಲ ಅದು ಡೈರೆಕ್ಟ್ ಕರೆಂಟ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಒನ್ ಕಾಂಕ್ರೀಟ್ ರಸ್ತೆಗಿಂತ ಹಿಮದ ಮೇಲೆ ನಡೆಯುವುದು ಕಷ್ಟ ಏಕೆಂದರೆ ನೋಡಿ ಕಾಂಕ್ರೀಟ್ ರಸ್ತೆಗಿಂತ ಹಿಮದ ಮೇಲೆ ನಡೆಯುವುದು ಕಷ್ಟ ಇನ್ನೊಂದು ಕೇಳ್ಬೋದು ಇದನ್ನ ಕಾಂಕ್ರೀಟ್ ರಸ್ತೆಗಿಂತ ಮರಳಿನ ರಸ್ತೆಯ ಮೇಲೆ ನಡೆಯುವುದು ಕಷ್ಟ ಅಂತಂದು ಹೇಳಿ ಕೇಳ್ಬೋದು ಯಾಕಂದರೆ ಪಾದಗಳು ಮತ್ತು ಹಿಮದ ನಡುವಿನ ಘರ್ಷಣೆಯು ಪಾದಗಳ ಮತ್ತು ಕಾಂಕ್ರೀಟ್ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ನೋಡಿ ಈಗ ಒಂದು ನೋಡಿ ಇದು ಕಾಂಕ್ರೀಟ್ ಇದು ಓಕೆ ಇದ್ರ ಮೇಲೆ ನಾವು ಒಂದು ಪಾದ ಇಡ್ತಿದ್ದೀವಪ್ಪ ಅಂತಂದರೆ ಓಕೆ ಇದ್ರ ಮೇಲೆ ಪಾದ ಇಡ್ತಿದ್ದೀವಿ ಅಂತಂದರೆ ಇದೇನಾಗುತ್ತೆ ಗಟ್ಟಿ ಇರೋದ್ರಿಂದ ಏನಾಗುತ್ತೆ ಘರ್ಷಣೆ ಜಾಸ್ತಿ ಆಗುತ್ತೆ ಘರ್ಷಣೆ ಇರೋದ್ರಿಂದ ಮುಂದಕ್ಕೆ ನಾವು ಈಸಿಯಾಗಿ ಪಾಸ್ ಆಗ್ತಿದ್ದೀವಿ ಈಗ ನೋಡಿ ಅದೇ ಮರಳ ಮೇಲೆ ಇಟ್ಟೆ ಅಂತಂದರೆ ಈ ಮರಳ ಮೇಲೆ ನಾವು ಪಾದ ಇಟ್ಟೆ ಅಂತಂದರೆ ಇಲ್ಲಿ ಘರ್ಷಣೆ ಏನಾಗುತ್ತೆ ಕಡಿಮೆ ಆಗುತ್ತೆ ನೋಡಿ ಕಾಲಿಟೇಟಿಗೆ ಏನಾಗುತ್ತೆ ಇದು ಒಳಕ್ಕೆ ಹೋಗೋದು ಸ್ವಲ್ಪ ಮರಳಿನ ಜರುಗುತ್ತಲ್ಲ ಕಾಲಿಟೇಟಿಗೆ ಹಾಗಾಗಿ ಘರ್ಷಣೆ ಕಡಿಮೆ ಆಗಿ ನಾವು ಸ್ಪೀಡಾಗಿ ನಡೆಯಲು ಸಾಧ್ಯ ಆಗೋದಿಲ್ಲ ಈ ಒಂಟೆಗಳನ್ನು ನಾವೇನಂತೀವಿ ಮರುಭೂಮಿ ಅಡುಗು ಅಂತಂದೇಳಿ ಕರಿತೀವಿ ನೋಡಿ ಒಂಟೆ ಪಾದಗಳನ್ನ ನೋಡಿಬೇಕಾರೆ ನೀವು ಹಿಂಗೆ ಸಾಫ್ಟಾಗಿರ್ತವೆ ಅವು ಓಕೆ ಹಿಂಗೆ ಸಾಫ್ಟಾಗಿರ್ತವೆ ಯಾಕಂದರೆ ಐತಲ್ಲ ಹಿಂಗೆ ಟೊಳ್ಳಾಗಿದ್ದೆ ಅಂತಂದರೆ ನಡೆಯೋಕ್ಕೆ ಸಾಧ್ಯ ಇಲ್ಲ ಹಿಮದ ಮೇಲೆ ಅಥವಾ ಮರುಭೂಮಿಯಲ್ಲಿ ಹಾಗಾಗಿ ಇವು ಈ ಥರ ರೌಂಡಾಗಿ ಸಾಫ್ಟಾಗಿರ್ತವೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಪಾದಗಳು ಮತ್ತು ಹಿಮದ ನಡುವಿನ ಘರ್ಷಣೆಯು ಪಾದಗಳು ಮತ್ತು ಕಾಂಕ್ರೀಟ್ ಘರ್ಷಣೆಗಿಂತ ಕಡಿಮೆ ಇರ್ತದೆ ನೋಡಿ ಇದರ ಘರ್ಷಣೆಗಿಂತ ಇದು ಕಡಿಮೆ ಇದೆ ತಾನೆ ಅದೇ ಹಿಮದ ಮೇಲೆ ಕೂಡ ನಡೆಯೋದು ಘರ್ಷಣೆ ಏನಾಗುತ್ತೆ ಕಡಿಮೆ ಇರೋದ್ರಿಂದ ನಡೆಯಲು ಕಷ್ಟ ಆಗುತ್ತೆ ಓಕೆ ನೆಕ್ಸ್ಟ್ ಒನ್ ಬಿಲಿರುಬಿನ್ ಮತ್ತು ಬಿಲಿವರ್ಡಿನ್ ಎಲ್ಲಿ ಕಂಡುಬರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಪಿತ್ತರಸದಲ್ಲಿ ಬಿಲಿರುಬಿನ್ ಮತ್ತು ಬಿಲಿವರ್ಡಿನ್ ಅಂತಂದೇಳಿ ಕಂಡುಬರ್ತವೆ ಇವೇನು ಮಾಡ್ತಾವಪ್ಪ ಅಂದರೆ ಔಟ್ಪುಟ್ ಆಗಿರುತ್ತೆ ದೇಹದಿಂದ ಹೊರಗಡೆ ಹೋಗ್ತವೆ ದೇಹದ ಹೊರಗೆ ಓಕೆ ಮಲದ ಮೂಲಕ ಹೋಗ್ತಿರ್ತವೆ ಬಿಲಿರುಬಿನ್ ಮತ್ತು ಬಿಲಿವರ್ಡಿನ್ ಅಂತಂದೇಳಿ ನೋಡಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬಿಲಿರುಬಿನ್ ಮತ್ತು ಬಿಲಿವರ್ಡಿನ್ ಎರಡು ಹಿಮೋಗ್ಲೋಬಿನ್ ವಿಸರ್ಜನೆಯಿಂದ ನೋಡಿ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ವಿಸರ್ಜನೆ ಮಾಡುತ್ತೆ ಅಂತದು ವಿಸರ್ಜನೆಯಿಂದ ರೂಪುಗೊಂಡು ಪಿತ್ತರಸ ವರ್ಣದ್ರವ್ಯಗಳಾಗಿವೆ ಪಿತ್ತರಸದ ವರ್ಣದ್ರವ್ಯಗಳಾಗಿ ಇವುಗಳು ವಿಸರ್ಜನಾ ಪದಾರ್ಥಗಳಾಗಿವೆ ನೋಡಿ ವಿಸರ್ಜನಾ ಅಂದರೆ ಹೊರಗಡೆ ಹೋಗ್ತೇವೆ ಯಾಕಂದರೆ ಇದು ಹಿಮೋಗ್ಲೋಬಿನಿಂದ ವಿಸರ್ಜನೆ ಮಾಡಿರುತ್ತಲ್ವ ಹಾಗಾಗಿ ಆಹಾರದೊಂದಿಗೆ ದೇಹದ ಹೊರ ಹಾಕಲ್ಪಡುತ್ತದೆ ಓಕೆ ಏನಾಗುತ್ತಲ್ಲ ಔಟ್ಪುಟ್ ಆಗಿ ಹೊರಗಡೆ ಹೋಗ್ತವೆ ಇವೆಲ್ಲಿರ್ತವೆ ಅಂತಂದೇಳಿ ಕೇಳ್ಬೋದು ಬಿಲಿರುಬಿನ್ ಮತ್ತು ಬಿಲಿವರ್ಡ್ ಏನೋದು ಪಿತ್ತರಸದ ವರ್ಣದ್ರವ್ಯಗಳಾಗಿರ್ತವೆ ಓಕೆ ಯಾವುದು ಔಟ್ಪುಟ್ ಮಾಡುತ್ತೆ ಯಾವುದು ಹೊರಗಡೆ ಆಗ್ತದಪ್ಪ ಅಂದರೆ ಹಿಮೋಗ್ಲೋಬಿನ್ ಆಗುತ್ತೆ ಓಕೆ ನೆಕ್ಸ್ಟ್ ಒನ್ ಮಾನವ ದೇಹದಲ್ಲಿ ಕ್ಯಾಲ್ಸಿಯಂ ಸಮತೋಲನ ಮತ್ತು ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣವನ್ನು ಯಾವ ಗ್ರಂಥಿ ನಿಯಂತ್ರಿಸುತ್ತದೆ ಅಂತಂದೇಳಿ ಮಾನವನ ದೇಹದಲ್ಲಿ ಕ್ಯಾಲ್ಸಿಯಂ ಸಮತೋಲನ ಮತ್ತು ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣವನ್ನು ಪ್ಯಾರಾಥೈರಾಯ್ಡ್ ಗ್ರಂಥಿ ಇದೆ ಅದೆಲ್ಲ ಈ ಪ್ಯಾರಾಥೈರಾಯ್ಡ್ ಗ್ರಂಥಿ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ನಿಯಂತ್ರಣವನ್ನು ಮಾಡುತ್ತೆ ಓಕೆ
ನೋಡಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಈ ಗ್ರಂಥಿಗಳು ಪ್ಯಾರಾ ಥರ್ಮೋನ್ ಅನ್ನು ನೋಡಿ ಈ ಪ್ಯಾರಾಥೈರಾಯ್ಡ್ ಗ್ರಂಥಿ ಇದೆಯಲ್ಲ ಪಿ ಟಿ ಎಚ್ ಅನ್ನೋ ಹಾರ್ಮೋನ್ ಅನ್ನು ಎಂಬ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ಪಿ ಟಿ ಎಚ್ ಅಂದರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತಂದೇಳಿ, ಇದು ಕೋಲಿಪ್ ಹಾರ್ಮೋನ್ ಅಂತಂದೇಳಿನೂ ಕರೀತಾರೆ. ನೋಡಿ ಡಿಫ್ರೆಂಟ್ ಆಗಿದೆ ನೋಡಿ ಈ ಥರನ ಕೇಳೋದು. ಕೋಲಿಪ್ ಹಾರ್ಮೋನ್ ಯಾವ ಗ್ರಂಥಿ ಬಿಡುಗಡೆ ಮಾಡುತ್ತೆ ಅಂತಂದೇಳಿ ಕ್ವೆಶನ್ ಕೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಓಕೆ, ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅಯಾನುಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ. ಈ ಪ್ಯಾರಾಥೈರಾಯ್ಡ್ ಇದೆಲ್ಲ ಏನು ಮಾಡುತ್ತೆ, ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅಯಾನುಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ ಅಂತಂದರೆ ಫಾಸ್ಫೇಟ್ ಅಂದರೆ ಏನು ಹೇಳಿ, ರಂಜಕ. ಓಕೆ, ಈ ರಂಜಕ ಇಲ್ಲಿರುತ್ತಪ್ಪ ಅಂದರೆ ಮೂಳೆಗಳಲ್ಲಿ. ಓಕೆ, 1.5 kg ವರೆಗೂ ಇರುತ್ತೆ. ಎಲ್ಲ ಪೂರ್ತಿ ದೇಹದ ಮೂಳೆಗಳು ಸೇರಿ ಹೇಳ್ತಿರೋದು, ಮುಳುಗಳಲ್ಲಿ ಎಷ್ಟಿರುತ್ತೆ, 1.5 kg ಅಷ್ಟು ಕೂಡ ಇರುತ್ತೆ. ನಾವು ಈಗ ಇನ್ನೊಂದೇನು ಹೇಳ್ತೀವಿ ಗೊತ್ತಾ, ನಾವು ಕೊಳ್ಳಿದೇವ ಅಂತಂದು ಹೇಳಿ ಕರಿತೀವಲ್ಲ, ಕೊಳ್ಳೆದೇವ ಕೊಳ್ಳಿದೇವ ಕೊಳ್ಳೆದೇವ. ಓಕೆ, ಈ ಕೊಳ್ಳೆದೇವ ಏನು ಮಾಡ್ತೇವಪ್ಪ, ಕೊಳ್ಳೆದೇವ ಏನು ಮಾಡಲ್ಲ, ಏನಾಗುತ್ತೆ ಅಂದರೆ ಸತ್ತೋದ ಮೇಲೆ ಊಟ ಉಳ್ತೀವಲ್ಲ, ನಾವು ಉಳ್ಬೇಕಾದ್ರೆ ಏನಾಗುತ್ತೆ, ಇಡೀ ಹೋಲ್ ಮಾಡಿರ್ತೇವೆ ಅಥವಾ ಇರುವೆ ಹೋಲ್ ಮಾಡ್ತವೆ. ಅದೇನಾಗುತ್ತೆ ಅಂದರೆ ಜಾಸ್ತಿ ಆಳವಾಗಿ ಉಳ್ಳಿಲ್ಲ ಅಂತಂದರೆ ಇಲಿಗಳಾಗಿರ್ಬೋದು ಇರುವೆಗಳಾಗಿ ಹೋಲ್ ಮಾಡಿ ಅಲ್ಲಿಂದ ಏನಾಗುತ್ತೆ ಅಂದರೆ ಕ್ಯಾಲ್ಸ್ ಇದು ಫಾಸ್ಪೇಟ್ ಇದೆಯಲ್ಲ, ಗಾಳಿಯ ವಾತಾವರಣಕ್ಕೆ ಗಾಳಿಯ ವಾತಾವರಣದ ಗಾಳಿಯ ಆಮ್ಲಜನಕದೊಂದಿಗೆ ಗಾಳಿಯ ಆಮ್ಲಜನಕದೊಂದಿಗೆ ವರ್ತಿಸಿ ತನ್ನಷ್ಟಕ್ಕೆ ತಾನೇ ಹುರಿತತೆ. ಇದು ಓಕೆ, ಈ ತನ್ನಷ್ಟಕ್ಕೆ ತಾನೇ ಹತ್ತೋದ್ರಿಂದ ಏನಾಗುತ್ತೆ ಅಂದರೆ ಇದನ್ನು ನಾವು ರಾತ್ರಿ ಹೊತ್ತಲ್ಲಿ ಮಿಡ್ ನೈಟಲ್ಲಿ ಜಾಸ್ತಿ ಕಾಣ್ಬೋದು ಇವನ್ನ. ಓಕೆ, ಹಾಗಾಗಿ ಏನು ಮಾಡ್ತೀವಿ ನಾವು ಕೊಳ್ಳಿದವ ಕೊಳ್ಳಿದವ ಅಂತಂದೇಳಿ ಕರಿತೀವಿ. ಓಕೆ, ಕೊಳ್ಳಿದವ ಏನು ಇಲ್ಲ, ನಮ್ಮ ಮೂಳೆಯಲ್ಲಿರುವ ರಂಜಕ ಗಾಳಿಯೊಂದಿಗೆ ವರ್ತಿಸಿ ಏನಾಗುತ್ತೆ, ಬೆಂಕಿಯ ತೂರೋದ್ರಿಂದ ಅದು ಸ್ಮಶಾನದಾಗೆ ಅಲ್ವಾ, ಯಾಕಂದರೆ ನಾವು ಎಣ ಉಳೋದಲ್ಲೇವಲ್ಲ, ದಫನ್ ಮಾಡೋದು ಅಲ್ಲಿ ಅಲ್ವಾ, ಹಾಗಾಗಿ ಅಲ್ಲಿ ಕಾಣುತ್ತೆ. ನೆಕ್ಸ್ಟ್ ಒನ್, ಓಕೆ, ದಯವಿಟ್ಟು ಇವುಗಳನ್ನು ಹೊಂದಿಸಿ. ದಯವಿಟ್ಟು ಯಾಕಪ್ಪ ಹೊಂದಿಸ್ ಅಂತ, ಹೀಗೆ ಪಟ್ಟಿ ಒಂದು ಪಟ್ಟಿ ಬಿ ಅಂತಂದು ಹೇಳ್ತಾವ, ಪಟ್ಟಿ ಎ ಪಟ್ಟಿ ಎ ಬಿ ಸಿಡಿದಿದೆ, ಪಟ್ಟಿ 1, 2, 3ದಿದೆ. ಓಕೆ ನೋಡಿ, ಮಮ್ಸ್. ಓಕೆ, ಮಮ್ಸ್ ಅನ್ನೋದು ಮಮ್ಸ್ ವೈರಸ್ಗೆ ಸಂಬಂಧಿಸಿದೆ. ಓಕೆ, ಸಿಡುಬು, ಸಿಡುಬು ಅನ್ನೋದು ವೆರಿಯೋಲಾ ವೈರಸ್. ಓಕೆ, ವೆರಿಯೋಲಾ ವೈರಸ್. ದಡಾರ ಅನ್ನೋದು ಪಾಲಿನೋಸಾ ಮಾರ್ಬಿಲೋರಮ್ ಅನ್ನೋದು. ನೋಡಿ, ಇದಕ್ಕೆ ದಡಾರ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಪಾಲಿನೋಸಾ ಮಾರ್ಬಿ ಲೋರಮ್ ಎನ್ನುವ ವೈರಸ್ನಿಂದ ಹರಡುತ್ತೆ. ಚಿಕನ್ ಫಾಕ್ಸು, ವೆರಿಸೋಲಾ ವೈರಸ್. ಓಕೆ, ಈಗ ಕರೆಕ್ಟಾಗಿ ಏನೋ ಹೇಳ್ಬಿಟ್ವಿ. ಅದಕ್ಕೊಂದ್ಸಲ ಮಮ್ಸ್ ಇದೆಯಲ್ಲ, 1 kg 2 ಮಮ್ಸ್ ವೈರಸ್ ಹೇಗೆ 2 ನೋಡಿ, ಇದು ಒಂದಿದೆ ಬಟ್ ಇದು ಒಂದಿದೆ, ಇದೆಲ್ಲ ಚೇಂಜಸ್ ಇದೆಯಲ್ವಾ. ಮತ್ತು ಸಿಡುಬಿಗೆ ಏನು ಹೇಳಿದೆ ನಾವು, ವೆರಿಯೋಲಾ ವೈರಸ್ B3 ಬಿಗೆ ನೋಡಿ 3 ಕರೆಂಟ್ ಇದೆ. ಓಕೆ, ದಡಾರ ಸಿಗೆ 4 ಇದೆ, ಸಿಗೆ 4. ಓಕೆ, ಮತ್ತು ಚಿಕನ್ ಫಾಕ್ಸ್ ಡಿಗೆ 1, ಇದೇ ಸರಿಯಾದ ಉತ್ತರ. ಓಕೆ, ಚಿಕನ್ ಫಾಕ್ಸ್ಗೆ ಅದು ವೆರಿಸೊಲ್ಲ, ದಡಾರಕ್ಕೆ ಪಾಲಿನೋಸಾ ಮಾರ್ಬಿ ಲೋರಮ್, ಸಿಡುಬಿಗೆ ವೆರಿಯೋಲಾ ವೈರಸ್ಸು, ಮಮ್ಸ್ಗೆ ಮಮ್ಸ ವೈರಸ್ಸು. ಓಕೆ, ಮಮ್ಸ್ ಇದು ಲಾಲಾರಸ ಗ್ರಂಥಿಯ ಮೇಲೆ ಪರಿಣಾಮ ಬೀರುವ ಮಮ್ಸ್ ವೈರಸ್ಸಿಂದ ಉಂಟಾಗುತ್ತದೆ. ಇದು ರೋಗಿಯ ಲಾಲಾರಸದ ಮೂಲಕ ಹರಡುತ್ತದೆ. ಓಕೆ, ಲಾಲಾರಸದ ಮೂಲಕ ಹರಡುತ್ತದೆ ಅಂತೆ. ಓಕೆ, ಕುತ್ತಿಗೆ ಏನಾಗ್ಬಿಡುತ್ತೆ ಅಂದರೆ ಮಂಗನ ಬಾಹು ಅಂತಂದೇಳಿ ಕರಿತೀವಿ ನೋಡಿ ನಾವು ಇದನ್ನು ಕನ್ನಡದಲ್ಲಿ ಮಂಗನ ಬಾಹು ಅಂತಂದೇಳಿ ಕರಿತೀವಿ. ಓಕೆ, ಅದೇನಾಗುತ್ತೆ, ಕುತ್ತಿಗೆ ಹತ್ರ ಲಾಲಾರಸ ಗ್ರಂಥಿಗಳು ಏನು ಮಾಡ್ತವೆ, ಲಾಲಾರಸ ಉತ್ಪತ್ತಿ ಮಾಡಲಿಲ್ಲದಂಗಾಗಿ ಏನಾಗುತ್ತೆ, ಹೂದು ಬಿಡ್ತವೆ. ಅದು ಸೇಮ್ ಮಕ್ಕಳು ಏನಾಗುತ್ತೆ, ಮಂಗನಂಗೆ ಕಾಣುತ್ತೆ. ಅದಕ್ಕೋಸ್ಕರ ಮಂಗನ ಬಾವು ಅಂತಂದೇಳಿ ಕರೀತಾರೆ. ಇದೇ ಜಾಸ್ತಿಯಲ್ಲಿ ಕಂಡುಬರುತ್ತೆ ನಮ್ಮ ಕರ್ನಾಟಕದ ಅಂದರೆ ದಕ್ಷಿಣ ಕನ್ನಡದಲ್ಲಿ ಕಂಡುಬರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಕಾರವಾರ. ಓಕೆ, ಈ ಕಡೆ ಜಾಸ್ತಿ ಕಂಡುಬರುತ್ತೆ ಇದು ಮಂಗನ ಬಾವು. ಓಕೆ, ಚಿಕನ್ ಫಾಕ್ಸ್ ಇದು ವೆರಿಸೋಲಾ ವೈರಸ್ನಿಂದ ಹರಡುತ್ತದೆ. ಈ ರೋಗವು ಗಾಳಿಯಿಂದ ನೋಡಿ, ಗಾಳಿಯಿಂದನೂ ಹರಡುತ್ತದಂತೆ. ಮತ್ತು ರೋಗಿಯಿಂದ ನೀರು ಸಂಪರ್ಕದಲ್ಲಿ ಹೋದರೆ ಡೈರೆಕ್ಟಾಗಿ ಚಿಕನ್ ಫಾಕ್ಸ್ ಹರಡುತ್ತೆ. ಓಕೆ, ಮತ್ತು ದಡಾರ, ದಡಾರ ಪಾಲಿನೋಸಾ ಮಾರ್ಬಿಲೋರಮ್ ಎಂಬ ವೈರಸ್ನಿಂದ ಸೋಂಕಿನಿಂದ ಉಂಟಾಗುತ್ತೆ. ಈ ರೋಗವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುತ್ತೆ. ದಡಾರ
ಅಮ್ಮ ಅಂತಂದೇಳಿ ಅಂತ ಹೇಳ್ತಿದ್ರು ನೋಡುವಾಗ ದೊಡ್ಡ ಸಣ್ಣ ಸಣ್ಣ ಗುಳ್ಳುಗಳೆಲ್ಲ ಮೈಮೇಲೆಲ್ಲ ಎದ್ದು ಎದ್ದೇಳ್ತಾವೆ ನೋಡ್ರಿ, ತಡರ ದೊಣ ಅಂತಂದೇಳಿ ಎದ್ದೇಳ್ತಿದ್ವು ಅವಾಗ. ಓಕೆ, ಇತ್ತೀಚೆಗೆ ಇವೆಲ್ಲ ಕಮ್ಮಿ ಆಗಿದಾವೆ, ಭಾಳ ಕಮ್ಮಿ, ಭಾಳ ಅಂದರೆ ಭಾಳ ಕಮ್ಮಿ. ಓಕೆ, ನೆಕ್ಸ್ಟ್ ಒನ್, ಜೈವಿಕ ಇಂಧನವನ್ನು ಯಾವ ಸಸ್ಯದ ಬೀಜಗಳಿಂದ ಪಡೆಯಲಾಗುತ್ತದೆ? ಜೈವಿಕ ಇಂಧನವನ್ನು, ಇದಕ್ಕೆ ಸರಿಯಾದ ಉತ್ತರ ಜಟ್ರೋಫಾ. ಜಟ್ರೋಫಾ ಅನ್ನುವ ಸಸ್ಯ ಬೀಜಗಳಿಂದ ಪಡೆಯಲಾಗುತ್ತದೆ. ಓಕೆ, ಸೇಮ್ ಇದು ಹೆಂಗಿರುತ್ತಪ್ಪ ಅಂತಂದರೆ, ಹತ್ತಿ ಬೀಜ, ಹತ್ತಿ ಕಾಯಿ ಇರ್ತಾವಲ್ಲ ಹತ್ತಿ. ಓಕೆ, ಹತ್ತಿ ಕಾಯಿ ಥರನೇ ಇರ್ತವೆ ಅದರೊಳಗೆ ನೋಡಿ, ಈಗ ಹೆಂಗೆ ಚಿತ್ರದಲ್ಲಿ ತೋರಿಸ್ತೀನಿ ನಿನಗೆ ನೋಡಿ, ಈ ಥರನೇ ಇರ್ತವೆ. ಬಟ್ ಇದರೊಳಗೆ ಬೀಜ ಇದಾವಲ್ಲ ನೋಡಿ, ಇದರಲ್ಲಿ ಮೂರು ಬೀಜ, ಎರಡು ಬೀಜವನ್ನು ಒಳಗೊಂಡಿರ್ತವೆ. ಓಕೆ, ಈ ಥರ ಇರ್ತಾವಲ್ಲ, ಇವು ಜಟ್ರೋಫ ಬೀಜಗಳು. ಇದರಿಂದ ನಾವೇನು ಮಾಡ್ತೀವಿ, ಅರೆ ಶುಷ್ಕ ಪ್ರದೇಶಗಳಲ್ಲಿ ನೋಡಿ, ಭಾರತ, ಆಫ್ರಿಕಾ, ಉತ್ತರ ಅಮೇರಿಕಾ ಮತ್ತು ಕೆರಿಬಿಯನ್ಗಳಲ್ಲಿ ಇದನ್ನು ಬೆಳೀತಾರಂತೆ. ಅವುಗಳು ಬೀಜದಲ್ಲಿ ಸುಮಾರು 35-40% ಎಣ್ಣೆಯನ್ನು ಹೊಂದಿರುತ್ತದೆ. ಅದರಿಂದ ಪಡೆದ ತೈಲ ಹೆಚ್ಚಿನ ದಹನ ತಾಪಮಾನದಿಂದಾಗಿ ಇದು ತುಂಬ ಸುರಕ್ಷಿತವಾಗಿದೆ. ಓಕೆ, ಈಗ ಏನಾಗ್ತಾವಪ್ಪ ಅಂದರೆ, ನಮ್ಮದು ಇಂಜಿನ್ ದಕ್ಷತೆ ಕೊಡ್ತಾವೆ ನೋಡಿರಿ, ಈಗ 1 ಲೀಟ್ರಿಗೆ ಏನು ಕೊಡ್ತವೆ, 60-70 ಅಂತಂದು ಹೇಳಿ ಹೇಳ್ತೀವಿ ನಾವು. 1 ಲೀಟ್ರಿಗೆ ಏನಂತೀವಿ, 60-70 ಏನು ಕೊಡ್ತವೆ, ಕಿಲೋಮೀಟರ್ ಕೊಡ್ತವೆ ಅಂತಂದು ಹೇಳ್ತೀವಿ. ಇನ್ನೆಷ್ಟು ಉಳಿತಪ್ಪ, ಈಗ 30-40 ಏನಾಗುತ್ತೆ ಅಂದರೆ, ಇಂಧನ ಏನಾಗುತ್ತೆ, ದಹನ ಹೋಗಲ್ಲ. ಓಕೆ, ಇಂಧನ ದಹನ ಹೋಗಲ್ಲ, ಏನಾಗುತ್ತೆ, ಹೊಗೆಯ ರೂಪದಲ್ಲಿ ಏನಾಗುತ್ತೆ, ವಾತಾವರಣವನ್ನು ಸೇರಿಕೊಳ್ಳುತ್ತೆ. ಹಾಗಾಗಿ ಏನೇನು ಇದನ್ನು ಏನು ಹೇಳ್ತಾರೆ, ತೈಲದ ಹೆಚ್ಚಿನ ದಹನವನ್ನು ಹೊಂದಿದೆ. ಓಕೆ, ಇದೇನಾಗುತ್ತೆ ಅಂದರೆ, ಈಗ 1 ಲೀಟರ್ಗೆ ಟಿ ಆನಮ್ಮ ಇದೆಲ್ಲೋ, 1 ಲೀಟರ್ಗೆ ಇದೇನಿದೆ ಅಂದರೆ 80-90% ದಹನ ಹೋಗುತ್ತೆ. 80-90% ದಹನ ಹೋಗೋದ್ರಿಂದ ಇದನ್ನು ಹೆಚ್ಚಾಗಿ ಬೆಳೆಯಲು ಪ್ರೋತ್ಸಾಹ ನೀಡ್ತಿದ್ದಾರೆ. ಓಕೆ, ಅರ್ಥ ಆಯ್ತಲ್ಲ ನಮ್ಮದು ಮೈಲೇಜ್ ಹೆಂಗೆ ಕೊಡ್ತಿದೆ ಅಂತಂದೇಳಿ. ಪೂರ್ತಿ ಪೆಟ್ರೋಲು ದಹನವಾಗದೇ ಇದ್ದಾಗ ಮೈಲೇಜ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಬಾಟಲಿಯಲ್ಲಿ ಇರಿಸಲಾಗಿರುವ ಸಾಂದ್ರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಈ ಕೆಳಗಿನವುಗಳನ್ನು ಯಾವುದರ ಸಾಂದ್ರೀಕೃತ ದ್ರಾವಣವನ್ನು ಅಗ್ನಿಶಾಮಕದಲ್ಲಿ ಇರಿಸಲಾಗುತ್ತದೆ? ಓಕೆ ನೋಡಿ, ಈಗ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಸ್ತಾರಂತೆ, ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದೇಳಿ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬನೇಟನ್ನು ಬಳಸ್ತಾರೆ. ಓಕೆ, ಸೋಡಿಯಂ ಕಾರ್ಬನೇಟ್ ಅಡುಗೆ ಸೋಡಾ ಅಂತಂದು ಹೇಳಿ ಕರಿತೀವಿ, ಸೋಡಿಯಂ ಬೈಕಾರ್ಬನೇಟ್, ಸರ್ ಮಿಸ್ ನೀಟಾಗಿ ಓದಬೇಕು, ಸೋಡಿಯಂ ಬೈಕಾರ್ಬನೇಟ್ ಇದೆಲ್ವಾ ಅಡುಗೆ ಸೋಡಾ ಅಂತಂದೇಳಿ ಕರೀತಾರೆ. ಓಕೆ ನೋಡಿ, ಸೋಡಿಯಂ ಬೈಕಾರ್ಬನೇಟ್ ಸಾಂದ್ರೀಕೃತ ದ್ರಾವಣವನ್ನು ಸಾಂದ್ರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಅಗ್ನಿಶಾಮಕ ಬಾಟಲಿಗಳಲ್ಲಿ ಇರಿಸಲಾಗಿರುತ್ತದೆ. ಸೋಡಿಯಂ ಬೈಕಾರ್ಬನೇಟನ್ನು ಅಡುಗೆ ಸೋಡಾ ಅಥವಾ ಬ್ರೆಡ್ ಸೋಡಾ ಉಬ್ಬಕ್ಕೆ ಬಳಸ್ತಾರಲ್ಲ, ಅಡುಗೆ ಸೋಡಾ ಇದನ್ನು ಬ್ರೆಡ್ನ ಉಬ್ಬಕ್ಕೆ ಬಳಸ್ತಾರಲ್ಲ ಅದಕ್ಕೆ ಬ್ರೆಡ್ ಸೋಡಾ ಅಂತ ಕೂಡ ಕರೆಯಲಾಗುತ್ತದೆ. ಈಗ ನಾವು ಇದೆಯಲ್ವ, ಯಾವುದು ಸಾಂದ್ರಿಕ ಸ್ವಲ್ಪ ಅಗ್ನಿಶಾಮಕ ಬಾಟಲ್ಗಳಲ್ಲಿ ಅಂತಂದು ಹೇಳಿದ್ರಲ್ಲ, ನೀವು ಪೆಟ್ರೋಲ್ ಬಂಕಲ್ಲಿ ಹೋಗಿ, ಪೆಟ್ರೋಲ್ ಬಂಕಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಬಾಟ್ಲುಗಳು ಇಟ್ಟಿರ್ತಾರೆ ನೋಡಿ. ಓಕೆ, ಏನಾದ್ರು ಬೆಂಕಿ ಎತ್ತಿದ್ರೆ ಬಾಟ್ಲಿಂದ ಸ್ಪ್ರೇ ಮಾಡೋದು, ಅದರೊಳಗೆ ಇವನ್ನೆಲ್ಲ ಇಟ್ಟಿರ್ತಾರೆ ಅಂತಂದೇಳಿ. ಸೋಡಾ ಮತ್ತು ಸೋಡಿಯಂ ಕಾರ್ಬನೇಟ್ ಮತ್ತು ಈ ಸೋಡಿಯಂ ಬೈಕಾರ್ಬನೇಟ್ ಮತ್ತು ಸಾಂದ್ರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಇದರೊಳಗೆ ಇಟ್ಟಿರ್ತಾರೆ. ಅದನ್ನ ಈಗ ಸ್ಪ್ರೇ ಮಾಡಿದ್ರೆ ಬೆಳ್ಳಗೆ ಬರ್ತಿರುತ್ತೆ ನೋಡಿ, ಬೆಳ್ಳಗೆ. ಓಕೆ, ಇದೆರಡರ ಮಿಶ್ರಣದಿಂದ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್, ಪರಮಾಣು ಕುಲುಮೆಯಲ್ಲಿ ಯಾವ ಇಂಧನವನ್ನು ಬಳಸಲಾಗುತ್ತದೆ? ಪರಮಾಣು ಕುಲುಮೆಯಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯುರೇನಿಯಮನ್ನು ಬಳಸ್ತೇವೆ. ಓಕೆ, ಅದೇನಂತ ನೋಡೋಣ. ಪರಮಾಣು ಕುಲುಮೆಯು ಯುರೇನಿಯಮ್ U-235 ನೋಡಿ, 235 ಇತ್ಯಾದಿ ವಿಕಿರಣಶೀಲ ಅಂಶಗಳನ್ನು ನಿಯಂತ್ರಿತ, ಇಲ್ಲಿ ಪಾಯಿಂಟ್ಸ್ ಇದೆ ನೋಡಿ, ನಿಯಂತ್ರಿತ ನೋಡಿ, ನಿಯಂತ್ರಿತ ಸರಣಿ ಕ್ರಿಯೆಯಿಂದ ಈ ಪಾಯಿಂಟ್ಸ್ಗಳನ್ನ ಭಾಳ ಚೆನ್ನಾಗಿ ಭಾಳ ಭಾಳ ಕ್ವಶನ್ ಕೇಳ್ತಾರೆ. ಓಕೆ, ನಿಯಂತ್ರಿತ ಸರಣಿ ಕ್ರಿಯೆಯಿಂದ ಪರಮಾಣು ಶಕ್ತಿಯನ್ನು ಉತ್ಪಾದಿಸುತ್ತದೆ. ಓಕೆ, ಇದು ಶೀತಕ ಏನು, ಈಗ ಏನು ಮಾಡೋದಪ್ಪ ಅಂದರೆ ಕೂಲಿಂಗ್ ಮಾಡೋದಪ್ಪ ಅಂದರೆ, ಪರಮಾಣು ರಿಯಾಕ್ಟರ್ನಿಂದ ಶಾಖವನ್ನು ತೆಗೆದುಹಾಕಲು ಬಳಸುವ ವಸ್ತುವನ್ನು ಶೀತಕ ಎಂದು ಕರೆಯಲಾಗುತ್ತದೆ. ಇದು ಶೀತಕವನ್ನು ಯಾವ್ದು ಬಳಸ್ತಾರಪ್ಪ, ನನ್ನ CO2 ಅನಿಲ ಮತ್ತು H2O ನೀರನ್ನು ಬಳಸ್ತಾರೆ. ಯಾವುದು ಡಿಕ್ಟೋರಿಯಂ ಆಕ್ಸೈಡ್ ಅಂತಂದು ಹೇಳಿ ಕರೀತಿರಲ್ಲ, ಡಿಕ್ಟೋರಿಯಂ ಆಕ್ಸೈಡ್ ಅಂತಂದೇಳಿ ಅದನ್ನು ಕೂಡ ಬಳಸ್ತಾರೆ. ಓಕೆ,
ರಿಟಾರ್ಡರ್ಗಳು ಅಂದರೆ ನ್ಯೂಟ್ರಾನ್ ಚಲನೆಯನ್ನು ನಿಧಾನಗೊಳಿಸಲು ಯಾವುದನ್ನು ಬಳಸ್ತಾರಪ್ಪ ಅಂತಂದರೆ ಗ್ರಾಫೈಟ್ ಮತ್ತು ಭಾರಿ ನೀರು. ಓಕೆ, ಭಾರ ಜಲ ಅಂತಂದೇಳಿ ಕರೀತಾರಲ್ಲ ಅಥವಾ ಭಾರಿ ನೀರು ಅಂತಂದೇಳಿ. ಓಕೆ, ಡ್ಯೂಟೇರಿಯಂ ಅಥವಾ ಡ್ಯೂಟೇರಿಯಂ ಆಕ್ಸೈಡ್ ಇದು. ಓಕೆ, ಡ್ಯೂಟೇರಿಯಂ ಆಕ್ಸೈಡ್ ಅಂತಂದೇಳಿ ಕರಿತೀವಿ, ಡಿ ಟು. ಇದನ್ನೇನು ಮಾಡುತ್ತೆ, ಕಂಟ್ರೋಲ್ ಕೂಲಿಂಗ್ಗೆ ನೀರು ಮತ್ತು ಡ್ಯೂಟೇರಿಯಂ ಆಕ್ಸೈಡನ್ನು ಬಳಸ್ತಾರೆ. ಮತ್ತು ನಾವೇನು ಮಾಡ್ತೀವಿ, ನ್ಯೂಟ್ರಾನ್ಗಳ ಚಲನೆ ನಿಧಾನಗೊಳಿಸಲು ಏನು ಮಾಡ್ತೀವಿ, ಭಾರ ಜಲ ಮತ್ತು ಗ್ರಾಫೈಟನ್ನು ಬಳಸ್ತೀವಿ. ಕಂಟ್ರೋಲ್ ರಾಡ್ಗಳು, ಕಂಟ್ರೋಲ್ ರಾಡ್ಗಳಲ್ಲಿ ಯಾವ್ದು ಬಳಸ್ತಾರೆ, ಬೋರಾನ್ ಮತ್ತು ಕ್ಯಾಡ್ಮಿಯಮನ್ನು ಬಳಸ್ತಾರೆ. ಕಂಟ್ರೋಲ್ ರಾಡ್ಗಳನ್ನು ಬೋರಾನ್ ಮತ್ತು ಕ್ಯಾಡ್ಮಿಯಮ್ ರಾಡ್ಗಳು ನಿಯಂತ್ರಣ ರಾಡ್ಗಳಾಗಿವೆ. ಓಕೆ ನೋಡಿ, ಈಗ ಹೇಳೋದಲ್ಲ, ಇದರಲ್ಲಿ ಏನಿಲ್ಲ ಅಂದರೆ ಮಿನಿಮಮ್ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ ನೋಡಿ, ಯಾವುದರಲ್ಲೇ ಒಂದೇ ಬರುತ್ತೆ. ಓಕೆ, ಈ ಪಾಯಿಂಟ್ಸ್ಗಳು ಮೇನಾಗಿ ನೆನಪಿಟ್ಕೊಳ್ಲೇಬೇಕು ನೀವು. ನೆಕ್ಸ್ಟ್ ಒನ್, ಒಬ್ಬ ವ್ಯಕ್ತಿಯು ಮಳೆ ಬಿಲ್ಲನ್ನು ನೋಡಿದಾಗ ವ್ಯಕ್ತಿಗೆ ಸಂಬಂಧಿಸಿದಂತೆ ಸೂರ್ಯನ ಸ್ಥಾನವು ಸಖತ್ತಾಗಿದೆ ಅಲ್ಲ, ಕ್ವಶನ್ ಒಂಥರ ಡಿಫ್ರೆಂಟಾಗಿದೆ. ಈಗ ಸೂರ್ಯ ಇದ್ದಾನೆ ಇಲ್ಲಿ, ಈಗ ಮಳೆ ಬರ್ತಿತ್ತಪ್ಪ, ಮಳೆ ಬರ್ತಿತ್ತು, ಇಲ್ಲೇನು ಮಾಡುತ್ತೆ, ಕಾಮನ್ ಬಿಲ್ ಮಾಡುತ್ತೆ. ಇದು ರೌಂಡ್ ಆಕಾರ ಮಿಡಿರುತ್ತೆ, ಬಟ್ ನಮಗೆ ಕಾಣಿಸೋದೇನೋ ಆಫ್ ಆಗಿ ಕಾಣಿಸುತ್ತೆ, ಯಾಕಂದರೆ ಭೂಮಿ ಅರ್ಧ ಸಿಳ್ಕೊಂಡಿರುತ್ತೆ ಅಲ್ವ, ಅರ್ಧವನ್ನು ತಡೆದಿರುತ್ತೆ. ಇಲ್ಲಿ ಕಾಮನ್ ಬಿಲ್ ಮೂಡಿದೆ ಅಂತಂದರೆ ಏನಾಗುತ್ತೆ, ಇಲ್ಲಿ ಒಬ್ಬ ಮನುಷ್ಯ ನೋಡ್ತಿದ್ದಾನೆ ಅಂತಂದರೆ ಅವನ ಬೆನ್ನಿಂದೆ, ಓಕೆ, ಅವನ ಬೆನ್ನಿಂದ ಏನಾಗುತ್ತೆ, ಸೂರ್ಯ ಇರುತ್ತಾನೆ. ಓಕೆ, ಇದಕ್ಕೆ ಸರಿಯಾದಿರುತ್ತಾ, ವ್ಯಕ್ತಿಯ ಹಿಂದೆ ಸೂರ್ಯ ಕಾಣಿಸ್ತಾನೆ. ಓಕೆ, ಅಥವಾ ಸೂರ್ಯ ಇರುತ್ತಾನೆ. ನೆಕ್ಸ್ಟ್ ಒನ್, ಮಳೆ ನಂತರ ಸೂರ್ಯನ ಬೆಳಕು ಮಳೆ ಹನಿಗಳ ಮೇಲೆ ಬಿದ್ದಾಗ ಬೆಳಕಿನ ನೋಡಿ, ಈ ಬರೀ ವಕ್ರೀಭವನೂ ಅಲ್ಲ, ಬರೀ ಸಂಪೂರ್ಣಾಂತಿಕ ಪ್ರತಿಫಲನವೂ ಅಲ್ಲ, ಬರೀ ಪ್ರತಿಫಲನವೂ ಅಲ್ಲ, ಈ ಮೂರನ್ನು ಕೂಡಿಸಿ ಏನಾಗುತ್ತೆ, ಮಳೆಯ ಬಿಲ್ಲು ಮತ್ತು ಮಳೆ ಬಿಲ್ಲು ಮೂಡುತ್ತೆ. ಓಕೆ, ಒಬ್ಬ ವ್ಯಕ್ತಿ ಮಳೆ ಬಿಲ್ಲನ್ನು ನೋಡುತ್ತಿದ್ದರೆ ಸೂರ್ಯ ಅವನ ಬೆನ್ನಿಂದ ಇದ್ದಾನೆ ಅಂತಂದೇಳಿ. ಓಕೆ, ಡಿಫ್ರೆಂಟ್ ಕ್ವಶನ್ಸ್ಗಳು ಇವು. ನೆಕ್ಸ್ಟ್ ಒನ್, ಗೋಡೆ ಮೇಲೆ ಚೆನ್ನಾಗಿ ಬೆಳಗಿದ ವರ್ಣಚಿತ್ರದ ಚಿತ್ರವನ್ನು ಪ್ರದರ್ಶಿಸಲು ನಿಮ್ಮನ್ನು ಕೇಳಿದರೆ ಈ ಉದ್ದೇಶಕ್ಕಾಗಿ ನೀವು ಕೆಳಗಿನ ಆಪ್ಟಿಕಲ್ ಸಾಧನವನ್ನು ಬಳಸ್ತೀರಿ ಅಂತಂದೇಳಿ. ಓಕೆ, ಒಂದು ಯಾವುದೋ ಒಂದು ಚಿತ್ರ ಬಿಡಿಸಿದಾರೆ ಇಲ್ಲಿ. ಓಕೆ, ಇದು ನೀಟಾಗಿ ಕಾಣಬೇಕಪ್ಪ ಅಂತಂದೇಳಿ, ಈಗ ಒಂದು ನೀಟಾಗಿ ಕಾಣಬೇಕಂತಂದೇಳಿ ಒಂದು ಗ್ಲಾಸ್ನ ಕೇಳ್ತಿದ್ದಾರೆ, ಯಾವ ಗ್ಲಾಸ್ ಹಾಕಿದರೆ ಇದು ನೀಟಾಗಿ ಕಾಣುತ್ತೆ ಅಂತಂದೇಳಿ. ಇದಕ್ಕೆ ಸರಿಯಾದ ಉತ್ತರ, ಪೀನ ಮಸೂರದ ಗ್ಲಾಸನ್ನು ಬಳಸಿದರೆ ಅಥವಾ ಆಪ್ಟಿಕಲ್ ಸಾಧನವನ್ನು ಬಳಸಿದರೆ ಈ ಬರೆದಿರೋ ಚಿತ್ರ ನೀಟಾಗಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಒನ್, 5 ಗ್ರಾಮ್ ತೂಕದ ರೆಕ್ಕೆ ಮತ್ತು 10 ಗ್ರಾಮ್ ತೂಕದ ಉಗುರು ಇವೆರಡರನ್ನು ಸಮಾನ ಚಲನಶಕ್ತಿಯ ಚಲನಶಕ್ತಿಯನ್ನು ಹೊಂದಿವೆ. ಎರಡು ವಸ್ತುಗಳನ್ನು ಆವೇಗದ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡು, 5 ಗ್ರಾಮ್ ಎಂದಿದು, ಇದು 10 ಗ್ರಾಮ್ ಎಂದು. ಓಕೆ, ಇವೆರಡನ್ನು ಬಿಡ್ತಿದ್ರೆ ಮೇಲಿಂದ ಅಂತ ನಾನು, ಓಕೆ ಬಿಡ್ತಿದ್ರೆ ಅಂತಂದರೆ ಯಾವುದು ತೂಕ ಹೆಚ್ಚಿಗೆ ಇರುತ್ತೋ ಅದು ಏನಾಗುತ್ತೆ, ಬೇಗ ಬಂದು ಬೀಳುತ್ತೆ. ಓಕೆ, ಬೇಗ ಬಂದು ಏನು ಬಿಡುತ್ತೆ, ತನ್ನ ಸ್ಥಾನವನ್ನು ಸೇರಿರುತ್ತೆ. ಅದೇ ಈ ವಾತಾವರಣದಲ್ಲಿ ಏನಾಗುತ್ತೆ, ಯಾವುದೋ ಒಂದು ರೂಮಲ್ಲಿ ಪೂರ್ತಿ ಗಾಳಿಯನ್ನು ಏನಾದರೂ ನಾವು ತೆಗೆದೆ ಅಂತಂದರೆ ಈ ಎರಡು ಎಷ್ಟೇ ತೂಕದಲ್ಲಿ ಆಗಿರಲಿ ಇವೆರಡು ಅಟ್ ಎ ಟೈಮ್ ಬಂದು ನೆಲಕ್ಕೆ ಬೀಳ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು, ಭಾರದ ವಸ್ತುವು ಹೆಚ್ಚು ವೇಗವನ್ನು ಹೊಂದಿರುತ್ತದೆ, ಎರಡು ವಸ್ತುಗಳು ಸಮಾನ ವೇಗವನ್ನು ಹೊಂದಿರುತ್ತವೆ, ಎರಡು ವಸ್ತುಗಳು ಆವೇಗವನ್ನು ಹೋಲಿಸಲು ಸಾಧ್ಯವಿಲ್ಲ. ಅಗರವಾದ ವಸ್ತು, ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು, ಭಾರವಾದ ವಸ್ತು ಹೆಚ್ಚು ವೇಗವನ್ನು ಹೊಂದಿರುತ್ತೆ. ಸರಿಯಾದ ಉತ್ತರ ಯಾವುದು, ಭಾರವಾದ ವಸ್ತುವು ಹೆಚ್ಚು ವೇಗವನ್ನು ಹೊಂದಿರುತ್ತೆ. ಓಕೆ, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಗಳನ್ನ ಸೈನ್ಸ್ನಲ್ಲಿ ಕೇಳೇ ಕೇಳ್ತಾರೆ. ಓಕೆ, ಬರೆದಿಟ್ಕೊಳ್ಬೇಕಾದ್ರೆ ಇದ್ದ. ನೆಕ್ಸ್ಟ್ ಒನ್, ವಿದ್ಯುತ್ ತಂತಿಗಳು ಅಂತರ ಬೆಸುಗೆಯ ಬೆಳೆಗೆ ವಿದ್ಯುತ್ ತಂತಿಗಳ ಅಂತರ ಬೆಸುಗೆಗೆ ಬಳಸುವ ಬೆಸುಗೆ ಯಾವುದು? ಓಕೆ, ಇದಕ್ಕೆ ಸರಿಯಾದ ಉತ್ತರ, ಸೀಸಮ್ ಮತ್ತು ತವರವನ್ನು ಬಳಸ್ತಾರೆ. ಓಕೆ, ಇದು ಬೇಗ ಕರಗುವುದರಿಂದ ವಿದ್ಯುತ್ ತಂತಿಗಳು ಒಟ್ಟಿಗೆ ಸೇರಿಸಲು ಬಳಸುವ ಮಿಶ್ರಲೋಹವನ್ನು ಬೆಸುಗೆ ಎಂದು ಕರೆಯಲಾಗುತ್ತದೆ. ಬೆಸುಗೆಯ ಸೀಸ ತವರ ಮಿಶ್ರಲೋಹದಿಂದ, ನೋಡಿ ಸೀಸ ತವರ ಮಿಶ್ರಲೋಹವಾಗಿದೆ, ಸೀಸ ತವರವು ಮಿಶ್ರಲೋಹವನ್ನು ಬೆಸುಗೆ ಬಳಸಲಾಗುತ್ತೆ ಏಕೆಂದರೆ ಇದು ಕಡಿಮೆ ಕರಗುವ ಬಿಂದನ್ನು ಹೊಂದಿರುತ್ತೆ. ಓಕೆ, ಹೀಟ್ ಮಾಡಿದ್ರೆ ಬೇಗ ಕರಗುತ್ತೆ, ಹಾಗಾಗಿ ಇದನ್ನು ಬಳಸ್ತಾರೆ, ಸೀಸ ಮತ್ತು ತವರವನ್ನು. ನೆಕ್ಸ್ಟ್ ಒನ್, ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ಎಷ್ಟು? ಓಕೆ, ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ 90 ರಿಂದ 160 mg/dL ಅಂತಂದೇಳಿ ಇರುತ್ತೆ. ಇದು ರಕ್ತದಲ್ಲಿ ನಿರ್ದಿಷ್ಟ ಪ್ರಮಾಣದ ಗ್ಲೂಕೋಸ್ ಯಾವಾಗಲೂ 90 ರಿಂದ 160 ಮಿಲಿಗ್ರಾಮ್ ಬ್ಲಡ್ ಬ್ಲಡ್ಡಲ್ಲಿ ಇರುತ್ತೆ. ಓಕೆ, ಆಗಿರುತ್ತದೆ. ಇದರಿಂದ
ಇದನ್ನೇನಂತಾರೆ ರಕ್ತದ ಸಕ್ಕರೆ ಎಂದು ಕೂಡ ಕರೀತಾರೆ ಗ್ಲೂಕೋಸ್ ಅನ್ನು ಮುಖ್ಯವಾಗಿ ಶಕ್ತಿಗಾಗಿ ಆಕ್ಸಿಡೀಕರಣಗೊಳ್ಳುತ್ತದೆ ಈ ಕಾರಣದಿಂದಾಗಿ ಗ್ಲೂಕೋಸ್ ಅನ್ನು ಜೀವಗಳ ಸಾರ್ವತ್ರಿಕ ಇಂಧನ ವಸ್ತು ನೋಡಿ ಗ್ಲೂಕೋಸ್ ಅನ್ನು ಇಂಧನ ವಸ್ತು ಎಂದು ಕೂಡ ಕರೀತಾರೆ ಅಂತೆ ಶಕ್ತಿ ಕೊಡೋದು ಇದೆ ಅಲ್ವಾ ಓಕೆ ನೆಕ್ಸ್ಟ್ ಒನ್ ನೀತಿ ಆಯೋಗ ಯಾರನ್ನು ಬದಲಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯೋಜನಾ ಆಯೋಗವನ್ನು ಬದಲಿಸಿ ನೀತಿ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಒನ್ ಭಾರತದ ಪ್ರಧಾನಿಯಾಗಲು ವ್ಯಕ್ತಿಗೆ ಕನಿಷ್ಠ ವಯಸ್ಸು ಎಷ್ಟಿರಬೇಕು 25 ಓಕೆ ಎಮ್ ಎಲ್ ಎ ಆಗಕ್ಕೆ ಬೇಕಲ್ವ ಎಮ್ ಎಲ್ ಎ ಅಥವಾ ಎಂ ಪಿ ಓಕೆ ಇವರಿಗೆಲ್ಲ ಎಷ್ಟು ಬೇಕು 25 ವರ್ಷ ಬೇಕು ಓಕೆ ಮತ್ತು ಇದು ರಾಷ್ಟ್ರಪತಿ ರಾಷ್ಟ್ರಪತಿ ಆಯ್ಕೆ ರಾಜ್ಯಸಭೆಗೆ ಹ್ಞೂ ಸಾರಿ 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 ರಾಷ್ಟ್ರಪತಿ 35 ವರ್ಷ ಅಲ್ವಾ ಈ ರಾಜ್ಯಸಭೆಗೆ ಈ ರಾಜ್ಯಸಭೆಗೆ ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಒನ್ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ರಾಜ್ಯದಲ್ಲಿ 3 ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಸ್ಥಾಪಿಸಿತು ಓಕೆ ಪಂಚಾಯತ್ ರಾಜ್ಯವನ್ನು 73ನೇ ತಿದ್ದುಪಡಿಯ ಅನುಸಾರ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಸ್ಥಾಪಿಸಿತು ಈ ಮೊದಲು ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದರೆ ರಾಜಸ್ಥಾನದ ನಾಗೂರಿನಲ್ಲಿ ಓಕೆ ಇದು ಡೇಟ್ ನೆನಪಿಲ್ಲ ಡೇಟ್ ಗೊತ್ತಿದೆ ಏಪ್ರಿಲ್ 24 ಓಕೆ ಏಪ್ರಿಲ್ 24ರಂದು ಸ್ಥಾಪನೆ ಆಯಿತು ಇಯರ್ ನೆನಪಿಲ್ಲ ನನಗೆ ಇದನ್ನು ಓಕೆ ಇದನ್ನು ಯಾರು ಮಾಡ್ತಾರಪ್ಪ ಅಂದರೆ ಜವಾಹರ್ಲಾಲ್ ಗುರುವೆ ಜವಾಹರ್ಲಾಲ್ ಉದ್ಘಾಟನೆ ಮಾಡ್ತಾರೆ ಓಕೆ ಜವಾಹರ್ಲಾಲ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ದೇಶದ ಮೊದಲ ಪಂಚಾಯಿತಿ ದೇಶದ ಮೊದಲ ಪಂಚಾಯತಿ ಅದು ರಾಜಸ್ಥಾನದ ನಾಗೂರಿನಲ್ಲಿ ಏಪ್ರಿಲ್ 24ರಂದು ಜವಾಹರ್ಲಾಲ್ ಅವರು ಉದ್ಘಾಟನೆ ಮಾಡಿರ್ತಾರೆ ಅದು ಡೇಟನ್ನು ಇಯರ್ ನೆನಪಿಲ್ಲ ಅದನ್ನು ನೋಡೋಣ ನೆಕ್ಸ್ಟ್ ಅದರಲ್ಲಿ ವಿಡಿಯೋದಲ್ಲಿ ಬಂದರೆ ನೆಕ್ಸ್ಟ್ ಒನ್ ಭಾರತದಲ್ಲಿ ಚುನಾವಣೆಗಳಿಗೆ ವಿದ್ಯುನ್ಮಾನ ಯಂತ್ರಗಳನ್ನು ಬಳಕೆಗೆ ಯಾವಾಗ ಪ್ರಾರಂಭಿಸಲಾಯಿತು ಓಕೆ ಇದನ್ನು 1982ರಲ್ಲಿ ಪ್ರಾರಂಭಿಸಲಾಯಿತು ಈ ಕ್ವಶನ್ನ ಯಾವುದು ಬರುತ್ತಲ್ಲ ಕೋನ್ ಬರೆಯ ಕರಡುಪತಿ ಕನ್ನಡದಲ್ಲಿ ಕೋಟ್ಯಾಧಿಪತಿ ಇದಲ್ವಾ ಕೋಟ್ಯಾಧಿಪತಿ ಇತ್ತಲ್ವಾ ಅದರಲ್ಲಿ ಕೇಳಿದ್ರೆ ಇದನ್ನ ವಿದ್ಯುನ್ಮಾನಕ ಯಂತ್ರಗಳನ್ನು ಎಲ್ಲಿ ಬಳಸಿದ್ರು ಅಂತಂದೇಳಿ ಡೇಟ್ ಕೇಳಿದ್ದಲ್ಲ ಎಲ್ಲಿ ಬಳಸಿದ್ರು ಅಂತಂದೇಳಿ ಓಕೆ ನೋಡಿ EVN ಎಲೆಕ್ಟ್ರಾನಿಕ್ EVM ಬಳಸ್ತಾರೆ ಎಲ್ಲಿ ಬಳಸ್ತಾರೆ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನನ್ನು 1982ರಲ್ಲಿ ಕೇರಳದಲ್ಲಿ ಬಳಸ್ತಾರೆ ಓಕೆ ಕೇರಳ ಬರ ಪರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಬರೀ ರಾಜ್ಯ ಕೇಳಿದ್ರು ಎಲ್ಲಿ ಬೆಳೆಸ್ತೀರ ಅಂತಂದೇಳಿ ಕೇರಳದ ಪರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳೆಸ್ತಾರೆ ಇದನ್ನು 1999ರಲ್ಲಿ ನೋಡಿ ನೆನಪಿರಲಿ 1999ರಲ್ಲಿ ಇದನ್ನು ಭಾರತದ ಚುನಾವಣಾ ಆಯೋಗವು ಭಾರತದಾದ್ಯಂತ ಬಳಕೆಗೆ ಅನುಮೋದಿಸ್ತದಂತೆ ಓಕೆ ನೆಕ್ಸ್ಟ್ ಒನ್ ಕೆಳಗಿನ ಯಾವ ಸಂಸ್ಥೆಯನ್ನು ಭಾರತ ಸಂವಿಧಾನದಿಂದ ಸ್ಥಾಪಿಸಲಾಗಿಲ್ಲ ಓಕೆ ಚುನಾವಣಾ ಆಯೋಗ ಇದೆ ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆಯೂ ಕೂಡ ಇದೆ ಯೂನಿಯನ್ ಪಬ್ಲಿಕ್ UPSC ಇದು ರಾಜ್ಯಸಭೆಗೆ ಸಂಬಂಧಿಸಿದೆ ಓಕೆ ಲೋಕಸಭೆಗೆ ಇದರದ ಏನೂ ಇರೋದಿಲ್ಲ ಬಟ್ ರಾಜ್ಯಸಭೆಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಯೋಜನಾ ಆಯೋಗ ಓಕೆ ಸಂವಿಧಾನ ಸ್ಥಾಪಿಸಲಾಗಿಲ್ಲ ಓಕೆ ನೆಕ್ಸ್ಟ್ ಒನ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಓಕೆ ಲೈಕ್ ಮಾಡಿ ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತುಕೊಳ್ಳಿ ಯಾಕೆಂದರೆ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ನಲ್ಲಿ ಸಿಗುತ್ತವೆ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಏನಾದರೂ ಬೇಕು ಅಡಿಷ್ನಲ್ ಆಗಿ ಅಂತಂದು ಹೇಳಿದ್ರೆ ನಿಮ್ಗೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಬೇಕಂತಂದೇಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋಸ್